ವೀಕ್ಷಕರೇ ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದರೆ ಮೇ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಇನ್ನು ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲಲ್ಲಿ ಸಿಗಬೇಕು ಅಂತಂದರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾಹಿತನ್ನು ಹೇಳ್ತಾ ಬನ್ನಿ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ ಮೇ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಶ್ರೀ ಕ್ರೋಧಿನಾಮ ಸಮಸ್ತ್ರ ಚೈತ್ರ ಮಾಸ ವಸಂತ ಋತು ಉತ್ತರಾಯಣ ಕೃಷ್ಣ ಪಕ್ಷ ಇವತ್ತು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಮಹಾರಾಷ್ಟ್ರದ ದಿನ ಕೂಡ ಇವತ್ತು ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಈ ದಿನದ ವಿಶೇಷ ಆಗಿರುವಂಥದ್ದು ಇನ್ನು ಸೂರ್ಯೋದಯ ಐದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕಾದರೆ ಸೂರ್ಯಾಸ್ತ ಐದು ಗಂಟೆ ಮೂವತ್ತೈದು ನಿಮಿಷಕ್ಕಾಗುತ್ತೆ ಸೂರ್ಯ ರಾಶಿಯಲ್ಲಿರ್ತಾರೆ ಚಂದ್ರ ಮಕರ ರಾಶಿಯಲ್ಲಿರ್ತಾರೆ ಸಪ್ತಮಿ ತಿಥಿ ಇರುತ್ತೆ ಐದು ಗಂಟೆ ನಲವತ್ತೈದು ನಿಮಿಷದ ತನಕ ಬೆಳಗಿನ ಜಾವ ತದನಂತರ ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ ಉತ್ತರಾಷಾಢ ನಕ್ಷತ್ರ ನಾಲ್ಕು ಗಂಟೆ ಒಂಬತ್ತು ನಿಮಿಷದ ತನಕ ಬೆಳಗಿನ ಜಾವ ತದನಂತರ ಶ್ರವಣ ನಕ್ಷತ್ರ ಪ್ರಾರಂಭ ಆಗುವಂಥದ್ದು ಇನ್ನು ಕರಣ ಬಾಲವಕರಣ ಸಾಯಂಕಾಲ ನಾಲ್ಕು ಗಂಟೆ ನಲ್ವ ಐವತ್ತಾರು ನಿಮಿಷದವರೆಗೆ ಇರುತ್ತೆ ತದನಂತರ ಕೌಲವಕರಣ ಇರುತ್ತೆ ಶುಭಯೋಗ ಇದೆ ಎಂಟು ಗಂಟೆ ಎರಡು ನಿಮಿಷದ ತನಕ ರಾತ್ರಿ ತದನಂತರ ಶುಕ್ಲ ಯೋಗ ಇರುವಂಥದ್ದು ಇನ್ನು ಈ ದಿನದ ರಾಹುಕಾಲವನ್ನು ನೋಡೋದಾದರೆ ನೋಡಿ ಹನ್ನೆರಡು ಗಂಟೆ ಹದಿನೇಳು ನಿಮಿಷದಿಂದ ಒಂದು ಗಂಟೆ ಐವತ್ತೊಂದು ನಿಮಿಷದವರೆಗೆ ರಾಹುಕಾಲ ಇದೆ ಏಳು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೆ ಯಮಗಂಟ ಕಾಲ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೇಳು ನಿಮಿಷದವರೆಗೆ ಗುಳಿಕ ಕಾಲ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದವರೆಗೆ ದುರ್ಮುಹೂರ್ತ ಅಂದರೆ ದುಷ್ಟ ಮುಹೂರ್ತ ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನು ನೀಡೋದಿಲ್ಲ ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನು ನೋಡೋಣ ಮೇಷರಾಶಿ ಮೇಷರಾಶಿಯವರು ಇವತ್ತು ಬಹಳಷ್ಟು ಸಭ್ಯ ನಡವಳಿಕೆಯಿಂದ ಮೆಚ್ಚುಗೆಗೆ ಪಾತ್ರವಾಗ್ತೀರಿ ಒಳ್ಳೆಯ ಆಚಾರ ವಿಚಾರ ಸಂಪ್ರದಾಯ ಬದ್ಧವಾಗಿ ಸಭ್ಯತೆಯಿಂದ ಒಂದು ಡಿಸಿಪ್ಲಿನ್ ಅನ್ನುವಂಥದ್ದು ಮೇಂಟೈನ್ ಮಾಡ್ತೀರಿ ಜನಗಳ ಜೊತೆಯಲ್ಲಿ ಮೇಷರಾಶಿಯವರೇ ಹಾಗೆ ಯಾವತ್ತಿಗೂ ಕೂಡ ಶುಚಿತ್ವದ ಕಡೆ ಹೆಚ್ಚಿನ ಗಮನ ಕೊಡ್ತೀರಿ ಯಾವತ್ತಿಗೂ ಶುಭ್ರವಾಗಿರಬೇಕು ಸ್ವಚ್ಛಂದವಾಗಿರಬೇಕು ಮತ್ತು ಏನು ಜಾಸ್ತಿಯಾಗಿ ಮಾತಾಡಲ್ಲ ಮಾತಾಡಿದ್ರು ಕೂಡ ತುಂಬಾ ಅಚ್ಚುಕಟ್ಟಾಗಿ ಸಮಯ ಪ್ರಜ್ಞೆಯಿಂದ ಮಾತಾಡುವಂತಹ ಕಲೆ ಮೇಷರಾಶಿಯವರಲ್ಲಿ ಇರ್ತಕ್ಕಂಥದ್ದು ಆ ಬೇರೆಯವರು ಕೂಡ ಇವತ್ತು ಹೊಗಳಿಕೆ ಸಹಜವಾಗಿ ನಿಮಗಿರುತ್ತೆ ಇರುತ್ತೆ ನಿಮ್ಮ ಒಳ್ಳೆಯತನಕ್ಕೆ ಖಂಡಿತವಾಗ್ಲು ಪ್ರಶಂಸೆ ಸಹಜವಾಗಿ ಇರುತ್ತೆ ಇನ್ನು ಹಿರಿಯರಿಂದ ಒಂದು ಒಳ್ಳೆ ಆಶೀರ್ವಾದ ನಿಮಗೆ ಸಿಗುತ್ತೆ ಅದು ನಿಮಗೆ ಅದೃಷ್ಟವನ್ನ ತರುವಂತಹ ಸಾಧ್ಯತೆ ಇದೆ ತಂದೆ ತಾಯಿಗಳಿಂದ ಇರಬಹುದು ಗುರುಗಳಿಂದ ಇರಬಹುದು ಆಧ್ಯಾತ್ಮ ಸಂತರಿಂದ ಇರಬಹುದು ಯಾವುದೇ ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ಉತ್ತಮವಾದಂತಹ ವ್ಯಕ್ತಿಗಳಿಂದ ಒಳ್ಳೆ ಬೋಧನೆ ಒಳ್ಳೆ ಮಾರ್ಗದರ್ಶನ ಒಳ್ಳೆ ಆಶೀರ್ವಾದಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಹಿಂದಿನ ದಿನಗಳಲ್ಲಿ ಬಹಳಷ್ಟು ಶ್ರಮ ಪಟ್ಟಿರ್ತಕ್ಕಂತಹ ರೀತಿಯಲ್ಲಿ ನಿಮ್ಗೆ ಕಂಡು ಬರುತ್ತೆ ಸ್ವಲ್ಪ ಕೆಲಸದ ಒತ್ತಡ ಅಂತೂ ಇದ್ದೇ ಇರುತ್ತೆ ಸ್ವಲ್ಪ ಬೇಗನೆ ಹೇಳ್ಬೇಕು ಏನೋ ಒಂದು ಪ್ರಿಪರೇಷನ್ ಕೆಲಸ ಮಾಡಬೇಕು ಒತ್ತಡ ಕೆಲಸದ್ದು ಅನ್ನುವಂತಹ ರೀತಿಯಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳು ಇದೆ ಇನ್ನು ಸ್ನೇಹಿತರು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನಿಮಗೆ ಉನ್ನತವಾಗಿರುವಂತಹ ಸಲಹೆಯನ್ನ ನೀಡುವಂತಹ ಸಾಧ್ಯತೆಗಳಿದೆ ಒಳ್ಳೆಯ ಸಲಹೆ ಇದ್ರೆ ಖಂಡಿತವಾಗ್ಲು ಅದನ್ನ ಸ್ವೀಕಾರ ಮಾಡಿ ಇನ್ನು ನಿಮ್ಮ ಸಂಗಾತಿ ಒಂದು ಒಳ್ಳೆ ಸ್ಥಾನವನ್ನ ಕೊಟ್ಟಿರ್ತಾರೆ ಈ ಪ್ರೇಮಿಗಳಾಗಿರ್ಬೋದು ಅಥವಾ ಪತಿಪತ್ನಿಯರಾಗಿರ್ಬೋದು ನಿಮ್ಮ ಪತಿಗೂ ಅಥವಾ ನಿಮ್ಮ ಪತ್ನಿಗೂ ಒಳ್ಳೆಯ ಸ್ಥಾನವನ್ನು ಕೊಟ್ಟಿರುವಂಥದ್ದು ಗಂಭೀರವಾಗಿ ಪರಿಗಣಿಸುವಂಥದ್ದು ಬಹಳಷ್ಟು ಕಾಳಜಿಯಿಂದ ಕನಿಕರದಿಂದ ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಲ್ಲಿ ಕಂಡುಬರುತ್ತೆ ಪ್ರೇಮಿಗಳಲ್ಲಿ ಮತ್ತು ಪತ್ನಿಯರಲ್ಲಿ ಹೊಸ ಉದ್ಯಮಗಳು ಇವತ್ತು ನಿಮಗೆ ಆಕರ್ಷಣೆ ಮಾಡುವಂತಹ ಸಾಧ್ಯತೆಗಳಿದೆ ಅದು ಇದೆಯಲ್ಲ ಇದು ಈ ಅವಕಾಶ ಇದೆಯಲ್ಲ ಈ ಒಂದು ಪ್ರಯತ್ನ ಮಾಡ್ಬೋದಲ್ಲ ನಾನು ಇದನ್ನು ಮಾಡಿದರೆ ಸರಿಯಾಗಿ ಆಗುತ್ತೇನು ಅನ್ನುವಂಥದ್ದು ಕೆಲವೊಂದು ಕ್ವಶನ್ಸ್ಗಳು ಮತ್ತು ಆಶಾವಾದಿತನ ನಿಮ್ಮಲ್ಲಿ ಉತ್ಪತ್ತಿ ಆಗುವ ಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಸಮಸ್ಯೆಗಳನ್ನ ಹತ್ತಿಕ್ಕುವ ಮನಸ್ಸು ಮನಸ್ಸಿರುತ್ತೆ ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಇದೆಯಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಂಡು ನಿರಾಳವಾಗಿಬಿಡೋಣ ಆರಾಮಾಗಿ ಇದ್ಬಿಡೋಣ ಗೊಂದಲದಿಂದ ಹೊರಗಡೆ ಬಂದ್ಬಿಡೋಣ ಕಠಿಣ ಸ್ಥಿತಿಗತಿಗಳು ಬೇಡ ರಿಸ್ಕ್ ತೆಗೆದುಕೊಳ್ಳುವಂತದ್ದು ಬೇಡ ಅನ್ನುವಂತಹ ಒಂದು ಭಾವನೆ ಇರುತ್ತಲ್ಲ ಅದು ನಿಮ್ಮನ್ನ ಬಹಳಷ್ಟು ರೀತಿಯಲ್ಲಿ ಬದಲಾವಣೆ ಮಾಡುತ್ತೆ ಪರಿವರ್ತನೆ ಮಾಡುತ್ತೆ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಪ್ರೇರೇಪಣೆ ಕೊಡುತ್ತೆ ಇದು ಒಂದು ಒಳ್ಳೆಯ ಬೆಳೆ ಬೆಳವಣಿಗೆ ಅಂತ ಹೇಳ್ಬೋದು ರಾಶಿ ಅವರಿಗೆ ಯಾವತ್ತಿಗೂ ಕೂಡ ಉನ್ನತ ಮಠದಲ್ಲಿ ಯೋಚನೆ ಮಾಡುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ತಲೆ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ ಹೊಸ ಹೊಸ ಆವಿಷ್ಕಾರಗಳು ಹೊಸ ಹೊಸ ಯೋಜನೆಗಳು ಹೊಸ ಹೊಸ ಭಾವನೆಗಳು ಹೊಸ ಹೊಸ ವಿಚಾರಗಳು ನಿಮ್ಮ ತಲೆಯಲ್ಲಿ ಚಿಗುರು ಹೊಡಿತವೆ ಮೊಳಕೆ ಹೊಡಿತವೆ ಹಾಗಾಗಿ ಅದನ್ನ ಏನು ನಿಮ್ಮ ತಲೆಯಲ್ಲಿ ಆಸೆ ಯೋಜನೆಗಳು ಹುಟ್ಟುತ್ತವೆ ಅದನ್ನೇ ನಿಮ್ಮ ಜೀವನದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಅದೇ ರೀತಿಯಾಗಿ ಪ್ರಯೋಜನಗಳು ಬೀರ್ತವೆ ಅನ್ನುವಂಥದ್ದು ಅವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ತುಂಬಾ ಒಳ್ಳೆ ಫಲಗಳಿದೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂಥದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಅದೃಷ್ಟ ಸಂಖ್ಯೆ ಒಂಬತ್ತು ವೃಷಭ ರಾಶಿ ವೃಷಭ ರಾಶಿ ಅವರಿಗೆ ನೋಡಿ ಜೀವನ ಬಹಳಷ್ಟು ಉತ್ಕೃಷ್ಟತೆಯಿಂದ ತುಂಬಿರುವಂಥದ್ದು ವೈಭವದಿಂದ ತುಂಬಿರುವಂಥದ್ದು ಆನಂದಮಯವಾಗಿರಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಭವ್ಯತೆಗೊಳಿಸುವಂಥದ್ದಕ್ಕೆ ಚಿಂತನೆ ನಿಮ್ಮಲ್ಲಿ ನಡೀತಕ್ಕಂಥದ್ದು ದೂರದೃಷ್ಟಿ ಇರುತ್ತೆ ದೂರಾಲೋಚನೆ ಇರುತ್ತೆ ಜೀವನದಲ್ಲಿ ಏನನ್ನಾದರೂ ಪಡಿಬೇಕು ಏನನ್ನಾದರೂ ಸಾಧನೆ ಮಾಡಬೇಕು ಇದನ್ನು ನಾನು ಅಚೀವ್ಮೆಂಟ್ ಮಾಡಲೇಬೇಕು ಅನ್ನುವಂತಹ ಕೆಲವೊಂದು ಶತ ನಿರ್ಧಾರಗಳು ನಿಮ್ಮ ಮನಸ್ಸಿನಲ್ಲಿ ಉತ್ಪತ್ತಿ ಆಗುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರುತ್ತೆ ಒಳ್ಳೆಯ ಬೆಳವಣಿಗೆ ಈ ತರದ ಯೋಚನೆಗಳು ಈ ತರದ ಚಿಂತನೆಗಳು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿದಾಗ ಖಂಡಿತವಾಗಿಯೂ ಅದನ್ನು ಸಾಕಾರಗೊಳ್ಳೋದಕ್ಕೆ ಏನು ಬೇಕಾಗಿದೆಯೋ ಸ್ವಇಚ್ಛೆಯಿಂದ ಮಾಡುವಂತಹ ಸಾಧ್ಯತೆಗಳಿದೆ ಬೇರೆಯವರು ಹೇಳಿದ್ದು ಅದು ಬಹಳ ದಿನ ಉಳಿಯೋದಿಲ್ಲ ನಾವೇ ಸ್ವತಃ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ನಡೆದಾಗ ಅದರ ಒಂದು ಪರಿಣಾಮ ಅದರ ಫಲ ಬಹಳಷ್ಟು ಉತ್ತಮ ರೀತಿಯಲ್ಲಿ ತಟ್ಟತ್ತೆ ಅನ್ನುವಂಥದ್ದು ನಾವು ಇಲ್ಲಿ ಗಮನಿಸಬೇಕಾಗಿರತಕ್ಕಂತಹ ವಿಚಾರ ಇನ್ನು ನಿಮ್ಮ ಚಿಂತನೆ ಇದೆಯಲ್ಲ ಆ ಚಿಂತನೆ ಒಳ್ಳೆ ದಿಕ್ಕಿನೆಡೆಗೆ ನಿಮಗೆ ಒಯ್ಯುತ್ತೆ ಕೆಲವೊಂದು ಸಮಸ್ಯೆಗಳು ಕೆಲವೊಂದು ಗೊಂದಲಗಳು ಇತ್ತೀಚೆಗೆ ಇರುವಂತಹ ಸಮಸ್ಯೆಗಳು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನೀವು ಇಲ್ಲಿ ಗಮನಿಸ್ಕೋಬೇಕಾಗತ್ತೆ ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆಯುವ ಕಾರಣದಿಂದಾಗಿ ಬಹಳಷ್ಟು ಜನ ದುಡ್ಡನ್ನು ಖರ್ಚು ಮಾಡುವಂಥ ಪರಿಸ್ಥಿತಿ ಇರ್ಬೋದು ಯಾವುದೇ ಕಾರಣ ಕಾರ್ಯಕ್ರಮಕ್ಕೆ ಹೋಗುವಂಥ ಪರಿಸ್ಥಿತಿಗಳಿರ್ಬೋದು ಆ ಈ ಕಾರಣದಿಂದಾಗಿ ಹಣದ ಪರಿಸ್ಥಿತಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಎಷ್ಟು ಖರ್ಚು ಮಾಡಬೇಕೋ ಅಷ್ಟು ಮಾಡ್ಕೊಳ್ಳಿ ಜೊತೆಗೆ ಸಾಮಾಜಿಕ ಸಮಾರಂಭಗಳಲ್ಲಿ ಪ್ರಭಾವಿ ಜನಗಳೊಂದಿಗೆ ಒಳ್ಳೆ ಬಾಂಧವ್ಯವನ್ನ ಬೆಳೆಸಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆನೇ ಇದೆ ಯಾಕಂತಂದ್ರೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ವೃಷಭ ರಾಶಿಯವರ ತಕ್ಷಣ ಎಲ್ಲರನ್ನು ಬೆಳೆಸಬೇಕು ನಾವು ಬೆಳಿಬೇಕು ಅನ್ನುವಂತಹ ಮನಸ್ಥಿತಿ ಉಳ್ಳವರಾಗಿರೋದ್ರಿಂದ ಎಲ್ಲದಕ್ಕೂ ಅಟೆಂಡ್ ಆಗ್ತಿರಿ ಕ ಸಭೆ ಸಮಾರಂಭ ಕಾರ್ಯಕ್ರಮಗಳು ಸಾರ್ವಜನಿಕ ಜೀವನ ಮನೆ ಜೀವನ ಇವು ಎಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಸಮಯವನ್ನು ಕೊಡುವಂತಹ ಮನಸ್ಥಿತಿ ವೃಷಭ ರಾಶಿಯಲ್ಲಿ ಕಂಡು ಬರುತ್ತೆ ಅದು ಜೀವನದಲ್ಲಿಯೂ ಕೂಡ ಒಳ್ಳೆಯ ಫಲಗಳು ತಂದು ಕೊಡುತ್ತೆ ನಿಜಾನ ಸುಳ್ಳ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಪ್ರೀತಿಯಲ್ಲಿ ಬಹಳಷ್ಟು ಅದೃಷ್ಟದ ದಿನ ಅಂತ ಹೇಳ್ಬೋದು ಪತಿಪತ್ನಿಯರಲ್ಲಿ ಪ್ರೇಮಿಗಳಲ್ಲಿ ನೋಡಿ ಬಹು ಕಲ್ಪನೆಗಳು ಸಾಕ್ಷಾತ್ಕಾರ ಮಾಡಲಿಕ್ಕೆ ನೀವು ಪ್ರಯತ್ನವನ್ನು ಪಡಕುವಂತಹ ಸಾಧ್ಯತೆಗಳಿದೆ ನಿಮ್ಮ ಶಕ್ತಿ ನಿಮ್ಮ ಆಂತರಿಕ ಭಾವನೆಗಳು ಬಹಳಷ್ಟು ಉತ್ತುಂಗದಲ್ಲಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇವತ್ತು ಯಾವುದೋ ಸಾಯಂಕಾಲ ಸಮಯ ಸಿಗ್ಬೋದು ಆದ್ರೆ ಬೇಗನೆ ಹೇಳ್ತೀರಿ ಕೆಲಸ ಕೆಲಸದ ಒತ್ತಡ ಇವತ್ತು ಜಾಸ್ತಿ ಇರುತ್ತೆ ಎಲ್ಲ ಬೇಗನೆ ಮುಗಿಸ್ಕೊಂಡ್ ಬಂದು ಸ್ವಲ್ಪ ರಿಲೀಫದೆ ಅನ್ನುವಷ್ಟರಲ್ಲಿ ಯಾರೋ ಫ್ರೆಂಡ್ಶಿಪ್ ಬರ್ಬೋದು ಜನ ಬರ್ಬೋದು ರಿಲೇಶನ್ ಬರ್ಬೋದು ನೆರೆಹೊರೆಯವ್ರು ಬರ್ಬೋದು ಈ ರೀತಿಯಾಗಿ ನಿಮ್ಮ ಸಮಯ ಹಾಳಾಯ್ತು ಅಂತ ನಿಮ್ಗೆ ಅನಿಸ್ಬೋದು ಫ್ರೀ ಆಗಿ ಆರಾಮಾಗಿ ಇರಬೇಕು ಅನ್ನುವಂಥ ಸಮಯ ಹಾಳಾಯ್ತು ಅಂತ ಅನಿಸ್ಬೋದು ಆದರೆ ವ್ಯತ್ಯಾಸ ಏನು ಬೆಳಲ್ಲ ನೀವು ಯಾಸ್ ಇಟ್ ಇಸ್ ಏನು ಮಾಡಬೇಕಾಗಿದ್ವಿ ಅದು ಮಾಡೇ ಮಾಡ್ತೀರಿ ಹಾಗಾಗಿ ತೊಂದರೆ ಇಲ್ಲ ಜೊತೆಗೆ ಇವತ್ತು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಒಳ್ಳೆಯ ದಿನಗಳೇ ಅಂತ ಹೇಳ್ಬೋದು ಹಾಗಾಗಿ ನೀವೇನಾದರೂ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾದ್ರೆ ಖಂಡಿತ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು ಮತ್ತೆ ಮನೆಗೆ ಬೇಕಾಗಿರುವಂತಹ ಬೇಕು ಬೇಡಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಕ್ಕಂಥ ಪ್ರಯತ್ನವನ್ನ ವೃಷಭ ರಾಶಿಯವರು ಮಾಡಿದ್ರೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲ ಸಿಗುತ್ತೆ ನಾನು ಅದೃಷ್ಟ ಸಂಖ್ಯೆ ಹೇಳ್ತೀನಿ ಆ ಸ್ವಲ್ಪ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಬೇಕು ಶೇರ್ ಮಾಡ್ಬೇಕು ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಜಾತ್ಕ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇವತ್ತು ನೋಡಿ ತುಂಬಾ ಡಿಸಿಪ್ಲೀನ್ ಆಗಿರ್ತೀರಿ ಡಿಸೆಂಟ್ ಆಗಿರ್ತೀರಿ ಆ ಒಳ್ಳೆ ಡ್ರೆಸ್ನೆಸ್ ಇರುತ್ತೆ ಮೇಕಪ್ ಮಾಡ್ಕೊಂಡಿರ್ತೀರಿ ಚೆನ್ನಾಗಿ ಕಾಣ್ತಾ ಇರ್ತೀರಿ ಒಳ್ಳೆ ನಡವಳಿಕೆ ಇರುತ್ತೆ ಪದ್ಧತಿ ಪ್ರಕಾರ ಸಂಪ್ರದಾಯ ನಡವಳಿಕೆಗಳು ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇದು ಒಂದು ಒಳ್ಳೆಯ ಬೆಳವಣಿಗೆ ನಿಮ್ಮ ದೃಷ್ಟಿಕೋನದಲ್ಲಿ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಇನ್ನು ಅಗತ್ಯ ಇರುವವರಿಗೆ ಇವತ್ತು ಯಾರೋ ಪ್ರಾಬ್ಲಮ್ ಅಲ್ಲಿದ್ದಾರೆ ಸಮಸ್ಯೆಯಲ್ಲಿದ್ದಾರೆ ನೋವಿನಲ್ಲಿದ್ದಾರೆ ತೊಂದರೆಯಲ್ಲಿದ್ದಾರೆ ಅಂತಂದ್ರೆ ಸಹಾಯ ಮಾಡುವಂತಹ ಗುಣ ಇದೆಯಲ್ಲ ಅದು ಮಿಥುನ್ ರಾಶಿ ಅವರಿಗೆ ಮೊದಲಿಂದನೂ ಬಂದಿರುವಂತದ್ದು ಈಗಲ್ಲ ಅದು ಸುಳ್ಳ ಕಾಮೆಂಟ್ ಮಾಡಿ ಬೇಕಿದ್ರೆ ಪ್ರಾಬ್ಲಮು ಅಂತ ಬಂದಾಗ ಅವರಿಗೆ ಸಹಾಯ ಮಾಡ್ಬಿಡ್ತಾರೆ ನಿಮಗಿಲ್ದೇ ಇದ್ರೂ ಪರವಾಗಿಲ್ಲ ಅವರಿಗೆ ಸಹಾಯ ಮಾಡುವಂತಹ ಮನಸ್ಥಿತಿ ಮಿಥುನ್ ರಾಶಿ ಅವರಿಗೆ ಇರುತ್ತೆ ಆಮೇಲೆ ನಿಮಗೆ ಕೆಲವೊಂದು ಸಮಸ್ಯೆಗಳು ತೊಂದರೆಗಳಲ್ಲಿ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತವೆ ಅದ್ರ ಬಗ್ಗೆನು ಕೂಡ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ನಿಮ್ಮ ಆಕರ್ಷಣೆ ಇರುತ್ತಲ್ಲ ಇವತ್ತು ಬೇರೆಯವರ ಗಮನ ಸೆಳೀತದೆ ಒಳ್ಳೆ ಒಳ್ಳೆ ಸ್ನೇಹಿತರು ಪರಿಚಯ ಆಗ್ಬೋದು ಒಳ್ಳೆ ವ್ಯಕ್ತಿಗಳ ಭೇಟಿ ಆಗ್ಬೋದು ಅಥವಾ ಬೇರೆ ಜನ ಆಕರ್ಷಣೆಗೊಳಗಾಗ್ಬೋದು ಇಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ನಡೀತದೆ ಕೆಲವೊಂದು ಜನ ಈ ಕೆಲಸ ಹಣ ಒತ್ತಡ ಕುಟುಂಬ ಜಂಜಾಟ ಇವೆಲ್ಲದನ್ನ ಪಕ್ಕಕ್ಕಿಟ್ಟು ಆರಾಮಾಗಿರಬೇಕು ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ನಿಮಗೆ ಪ್ರೀತಿ ಪಾತ್ರವಾಗಿರತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಅಥವಾ ಪ್ರೀತಿ ಪಾತ್ರವಾಗಿರತಕ್ಕಂಥ ವಸ್ತುಗಳ ಜೊತೆಯಲ್ಲಿ ಆರಾಮಾಗಿರಬೇಕು ಅನ್ನುವಂತಹ ಮನೋಭಿಲಾಷೆಯಲ್ಲಿ ಇವತ್ತು ನೀವು ತುಂಬಿಕೊಂಡಿರುವಂತಹ ಸಾಧ್ಯತೆ ಿದೆ ಆದರೆ ಕೆಲಸದ ಜಂಜಾಟ ಇದೆ ಒತ್ತಡ ಇದೆ ಇವತ್ತು ಬೇಗ ಹೇಳ್ತೀರಿ ಬೇಗ ಲವಲವಿಕೆಯಿಂದ ಹೋಗ್ಬೇಕಾಗತ್ತೆ ಒತ್ತಡ ಇದ್ರೂ ಕೂಡ ಕೆಲಸವನ್ನ ನೀವು ಮಾಡಲೇಬೇಕಾಗುತ್ತೆ ನಿಮ್ಮ ವೃತ್ತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗುತ್ತೆ ನಿಮ್ಮ ವೃತ್ತಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಫೋಕಸ್ ಮಾಡಿದ್ರಿ ಅಂತಂದ್ರೆ ಹಣ ಗಳಿಸೋದಕ್ಕೂ ಇವತ್ತು ಒಳ್ಳೆಯ ಅವಕಾಶಗಳು ನಿಮ್ಗೆ ಖಂಡಿತವಾಗ್ಲು ಕಂಡು ಬರ್ತಾ ಇರುವಂತದ್ದು ಅದನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಯಾವುದೇ ಒಂದು ಹೊಸ ಕೆಲಸಗಳಿಗೆ ಕೈ ಹಾಕ್ಬೇಡಿ ಸ್ವಲ್ಪ ಅದ್ರ ಪ್ಯೂರಿಟಿ ಅದರ ಒಂದು ವಿಶ್ವಾಸಾರ್ಹತೆಯನ್ನು ನೀವು ಗಮನದಲ್ಲಿಟ್ಕೊಂಡು ನೀವು ಕೆಲಸವನ್ನು ಮಾಡ್ಕೋಬೇಕು ನಿಮ್ಮ ನಿಮ್ಮ ಒಂದು ಕೌಶಲ್ಯ ಇದೆ ನಿಮ್ಮಲ್ಲಿನೇ ಒಳಗಡೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೌಶಲ್ಯ ಇದೆ ಆ ಕೌಶಲ್ಯವನ್ನು ನೀವು ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡಿದ್ರೆ ಕೆಲಸದಲ್ಲಿ ಅದ್ಭುತವಾದಂಥ ಸಾಧನೆ ಮಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಮತ್ತು ಬೇರೆಯವ್ರ ಜೊತೆಯಲ್ಲಿ ನೀವು ಮಾತಾಡ್ತಾ ಇದ್ರ ಅಂತಂದರೆ ಸ್ವಲ್ಪ ಮಾತನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ ಅವರು ಏನು ಹೇಳ್ತಾ ಇದ್ದಾರೆ ಅವರ ಇಂಟೆನ್ಷನ್ ಏನು ಅವರ ಭಾವನೆಗಳೇನು ಕೆಲವೊಂದು ಸಂದರ್ಭದಲ್ಲಿ ಮಾತಾಡದನೆ ಮೌನವಾಗಿದ್ದರೆ ಕೆಲವೊಂದು ಅರ್ಥಗಳು ಬಿಂಬಿಸ್ತಾರೆ ವೆ ಹಾಗಾಗಿ ಅದನ್ನೆಲ್ಲವನ್ನೂ ನೀವು ಅರ್ಥ ಮಾಡಿಕೊಂಡು ತಿಳ್ಕೊಂಡು ನೀವು ನಡೆಯುವಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ ತಪ್ಪು ನಿರ್ಧಾರಗಳು ತಪ್ಪು ತಿಳುವಳಿಕೆಗಳನ್ನ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಯಾವುದೇ ವಿಷಯದಲ್ಲಿದ್ರು ಕೂಡ ಕ್ಲಾರಿಟಿ ಇರಲಿ ಪ್ರತ್ಯಕ್ಷ ಪ್ರಮಾಣಿಸಿ ನೋಡಿ ಆಮೇಲೆ ನೀವು ಅರ್ಥ ಮಾಡ್ಕೊಂಡು ಇನ್ನೊಮ್ಮೆ ನಿಮೇ ತಲೆಯಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅದು ಕೂಡ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ ಎಷ್ಟೇ ತೊಂದರೆಗಳಿದ್ರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂತಹ ಶಕ್ತಿ ಸಾಮರ್ಥ್ಯ ಬುದ್ಧಿವಂತಿಕೆ ನಿಮ್ಮಲ್ಲಿದೆ ಅದು ಗಾಡ್ ಗಿಫ್ಟ್ ಆಗಿನೇ ಬಂದಿರುತ್ತೆ ಕೆಲವೊಂದು ಜನರು ಸಾಯಂಕಾಲ ಸಮಯ ಸಿಕ್ಕಿರುವಂತದ್ದನ್ನ ಆರಾಮಾಗಿರ್ಬೇಕು ಅನ್ನುವಂತ ಭಾವನೆಗಳು ಇರುತ್ತೆ ಪತ್ನಿಯರಲ್ಲಿ ಒಳ್ಳೆ ಹೊಂದಾಣಿಕೆಗಳು ಕಂಡು ಬರುತ್ತೆ ಪ್ರೇಮಿಗಳಲ್ಲಿ ಬಹಳಷ್ಟು ಪ್ರೀತಿ ವಿಶ್ವಾಸಗಳು ಹೆಚ್ಚಾಗಿ ಕಂಡು ಸಾಧ್ಯತೆಗಳಿದೆ ನೀವು ಸಾಯಂಕಾಲ ಸಿಕ್ಕಿರುವಂತಹ ಸಮಯವನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಮಿಥುನ್ ಅವರಿಗೆ ಕಂಡು ಬರುವಂತದ್ದು ವಿಡಿಯೋ ಹೇಗನಿಸ್ತು ನಾನು ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ನೋಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನೂ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಕಟಕ ರಾಶಿ ಕಟಕ ಕಟಕರಾಶಿಯವರು ಇವತ್ತು ಸೃಜನಶೀಲವಾದ ಕೆಲಸವನ್ನು ನಿಮ್ಮನ್ನು ಶಾಂತವಾಗಿರಿಸುತ್ತೆ ಖುಷಿಯಾಗಿರ್ಸುತ್ತೆ ಮತ್ತೆ ಸ್ವಲ್ಪ ನೀವು ಯಾಕಂದರೆ ಆಕ್ಟಿವ್ ಆಗಿರುತ್ತೀರಿ ಕೆಲಸ ಜಾಸ್ತಿ ಮಾಡಿದಷ್ಟು ಸಂತೋಷ ತಾನಾಗಿಯೇ ಸಿಗುತ್ತೆ ಆದರೆ ಚಟುವಟಿಕೆ ಜಾಸ್ತಿ ಇರುತ್ತೆ ಇವತ್ತು ಬೇಗನೆ ಹೇಳಬೇಕಾಗುತ್ತೆ ಸ್ವಲ್ಪ ಕೆಲಸದ ಒತ್ತಡ ಇರುತ್ತೆ ಹಬ್ಬ ಇಷ್ಟೆಲ್ಲ ಕೆಲಸ ಇದೆ ನಾನು ಬೇಗ ಮಾಡಬೇಕು ಇದನ್ನು ಬೇಡ ಬೇಗ ಮಾಡಿ ಮುಗಿಸ್ಬಿಡ್ಬೇಕು ಅನ್ನುವಂತಹ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ತೀರಿ ಆ ಥರ ಮಾಡೋದ್ರಿಂದ ನಿಮಗೆ ಹಣಕಾಸಿನ ಸೌಲಭ್ಯಗಳು ತುಂಬ ಚೆನ್ನಾಗಿರುತ್ತೆ ಇದರಿಂದ ಮಾನಸಿಕವಾಗಿ ನೀವು ಶಾಂತಿಯನ್ನು ಪಡೆಯುವಂತಹ ಸಾಧ್ಯತೆಗಳು ಮೇ ಕಟಕ ರಾಶಿಯವರಿಗೆ ಕಂಡು ಬರುತ್ತೆ ಆದರೆ ಒಂದು ವೇಳೆ ನೀವೇನಾದರೂ ಅಸಡ್ಡೆ ಏನಾದರೂ ಮಾಡಿದ್ರೆ ಇನ್ನೊಂದು ತಾಸು ಬಿಟ್ಟು ಮಾಡೋಣ ಅಥವಾ ಸಾಯಂಕಾಲ ಬಿಡು ಅಂತ ಈ ಥರ ಏನಾದರೂ ಮಾಡಿದ್ರೆ ಒಂದು ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಕೆಲಸದ ಒತ್ತಡ ಇನ್ನೂ ಜಾಸ್ತಿ ಆಗುತ್ತೆ ಹಣಕಾಸಿನಲ್ಲಿ ತೊಂದರೆಗಳು ಬರುವಂತಹ ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನೀವು ಯಾವುದೇ ಹೊಸ ಯೋಜನೆಗಳನ್ನು ಆರಂಭಿಸೋಕ್ಕಿಂತ ಮೊದಲು ಸ್ವಲ್ಪ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಯಾರನ್ನು ನಂಬೋಕ್ಕಿಂತ ಮೊದಲು ಅಥವಾ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕಿಂತ ಮೊದಲು ಅದರ ಪ್ಯೂರಿಟಿ ಅನ್ನ ಚೆಕ್ ಮಾಡಿಕೊಂಡು ನೀವು ಆ ನಿರ್ಧಾರಕ್ಕೆ ಬಹಳ ಒಳ್ಳೆಯ ವಿಚಾರ ಇನ್ನು ಪ್ರೀತಿಯಲ್ಲಿ ಪ್ರೀತಿಯ ಜೀವನ ಕೆಲವೊಂದು ಕಹಿ ಘಟನೆಗಳನ್ನು ಹೊಂದಿರುತ್ತೆ ಕೆಲವೊಂದು ವಿಚಾರದಲ್ಲಿ ಕ್ಲಾರಿಟಿ ಇರಲ್ಲ ಅನೇಕ ಪ್ರಶ್ನೆಗಳು ನಿಮ್ಮ ಇರುತ್ತೆ ಆ ಪ್ರಶ್ನೆಗಳು ಹೇಗಪ್ಪ ಮಾಡೋದು ಇದನ್ನ ಹೆಂಗ್ ಸರಿ ಮಾಡೋದು ಇವ್ರನ್ನ ಹೆಂಗ್ ಅರ್ಥ ಮಾಡಿಕೊಳ್ಳೋದು ಈ ರೀತಿಯಾದಂತಹ ಪ್ರಶ್ನೆಗಳು ಕೆಲವೊಂದು ಜನರಿಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ ಕೆಲಸದಲ್ಲಿ ಸಂಭವಿಸುವಂತಹ ಕೆಲವೊಂದು ಬದಲಾವಣೆಗಳು ನಿಮಗೆ ಪ್ರಯೋಜನ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಬೇರೆಯವರಿಂದ ಕಂಡು ಬರುತ್ತೆ ಆದ್ರೆ ಬಿಡುವಿಲ್ಲದ ದಿನಚರಿಯ ನಂತರವೂ ಕೂಡ ನಿಮಗೆ ಸಾಯಂಕಾಲ ಸಮಯ ಸಿಗುತ್ತೆ ಸಿಕ್ಕಿರುವಂತಹ ಸಮಯವನ್ನ ನೀವು ಸರಿಯಾಗಿ ಅನುಭವಿಸಿ ಉಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಟಕ ರಾಶಿಯವರಿಗೆ ಕಂಡು ಬರುತ್ತೆ ಸಮಯವನ್ನು ಸರಿಯಾಗಿ ಬಳಸ್ಕೋತಿ ಕೂಡ ನೀವು ಯಾವುದೇ ಒಂದು ಆರೋಗ್ಯಕ್ಕೆ ಸಂಬಂಧಿಸಿರುವಂತಹ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತದ್ದಿರಬಹುದು ಈ ಸಿನಿಮಾ ನಾಟಕ ನೋಡುವಂಥದ್ದಿರ್ಬೋದು ಅಥವಾ ಟಿವಿಯಲ್ಲಿ ಯಾವುದೇ ನಿಮಗೆ ಬೇಕಾಗಿರುವಂತಹ ಫಿಲ್ಮ್ ನೋಡೋದು ಮೊಬೈಲ್ನಲ್ಲಿ ನೋಡೋದು ಈ ಥರ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಟೋಟಲಿ ಇವತ್ತು ಭವಿಷ್ಯ ಸುಧಾರಣೆ ಮಾಡ್ಲಿಕ್ಕೆ ಒಳ್ಳೆ ದಿನ ಅಂತ ಹೇಳ್ಬೋದು ಆ ಬಹಳ ಈ ಪ್ರೀತಿ ಪ್ರೇಮ ಅನ್ನುವಂತಹ ಪ್ರೇಮಿಗಳಿಗೆ ಆ ತುಂಬಾ ತಮ್ಮದೇ ಆಗಿರತಕ್ಕಂಥ ಭಾವನೆಯಲ್ಲಿ ತೇಲಾಡುವಂತಹ ಉನ್ಮತ್ತತೆಯಿಂದ ಇರುವಂತಹ ಒಂದು ದಿನ ಆಗಿರತಕ್ಕಂಥದ್ದು ಸಂಗಾತಿಯ ಜೊತೆಯಲ್ಲಿ ಪ್ರೇಮದ ಕೆಲವೊಂದು ಪ್ರಸಂಗಗಳು ಅಥವಾ ಕೆಲವೊಂದು ಹಿಂದಿನ ಕೆಲವೊಂದು ನೆನಪುಗಳು ಸಿಹಿ ನೆನಪುಗಳನ್ನು ಹಂಚಿಕೊಂಡು ಸಂತೋಷವನ್ನು ಪಡೆಯುವಂತಹ ಸಾಧ್ಯತೆಗಳು ಈ ಪತಿಪತ್ನಿಯರಲ್ಲಿ ಬಹಳ ವಿಶೇಷವಾಗಿ ಕಂಡು ಬರ್ತಾ ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು ಸಂತಸದ ಪ್ರಯಾಣ ಸಾಮಾಜಿಕ ಕಾರ್ಯಕ್ರಮಗಳು ನಿಮಗೆ ಬಹಳಷ್ಟು ಆರಾಮವನ್ನು ತಂದು ಕೊಡುತ್ತೆ ಇವತ್ತು ಚಿಕ್ಕದಾದಂತ ಪ್ರಯಾಣ ಆಗ್ಬೋದು ಕೆಲವೊಂದು ಜನರಿಗೆ ಅದು ದೊಡ್ಡ ಪ್ರಮಾಣದಲ್ಲೂ ಪ್ರಯಾಣ ಇರಬಹುದು ಚಿಕ್ಕ ಪ್ರಯಾಣವೂ ಇರ್ಬೋದು ಆಮೇಲೆ ಆ ಸಾಮಾಜಿಕ ಕಾರ್ಯಕ್ರಮಗಳು ಬೇರೆಯವ್ರಿಗೋಸ್ಕರ ಕೆಲಸ ಮಾಡೋದು ಬೇರೆಯವರ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಅಥವಾ ಯಾವುದೇ ವಿಶೇಷ ಕಾರ್ಯಕ್ರಮ ಇರ್ಬೋದು ಆರ್ಡಿನರಿ ಕಾರ್ಯಕ್ರಮ ಇರ್ಬೋದು ಅಥವಾ ಒಂದು ಚಿಕ್ಕದಾದ ಸಭೆ ಇರ್ಬೋದು ಅಥವಾ ಒಂದು ನಾಲ್ಕು ಜನ ಕುಂತಾಗ ವಿಶೇಷವಾದಂಥ ಆಕರ್ಷಣೆ ಇರ್ಬೋದು ಇಂತಹ ಒಂದು ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತಹ ನೋಡಿ ನಿಮಗೆ ಯಾವುದಾದ್ರೂ ದುಡ್ಡು ಬರ್ತಾ ಇದೆ ಅಂತಂದ್ರೆ ಖಂಡಿತ ಇವತ್ತು ಬರುವಂತ ಸಾಧ್ಯತೆಗಳಿದೆ ನೀವು ಯಾರಿಗಾದ್ರೂ ದುಡ್ಡು ಕೊಡಬೇಕಂತಂದ್ರೆ ಖಂಡಿತ ಕೊಡುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ತಕ್ಷಣದ ಖರ್ಚುಗಳು ಏನಾದರೂ ಇದ್ರೆ ಅದಕ್ಕೆ ಕಡಿವಾಣ ಹಾಕುವಂಥದ್ದು ಒಳ್ಳೆಯದು ಯಾಕಂತಂದ್ರೆ ಯಾವುದೋ ಒಂದು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಅಂತಂದ್ರೆ ಅದನ್ನು ನಿಲ್ಲಿಸಿ ಅವಶ್ಯಕತೆ ಇರುವಂತಹ ಅರ್ಜೆಂಟಿಗಿರುವಂತಹ ಸಮಸ್ಯೆಗಳನ್ನು ಸರಿ ಮಾಡ್ಕೊಂಬಿಡಿ ಆಮೇಲೆ ನಿಮಗೆ ತಾನಾಗಿನ ಫ್ರೀ ಆಗುತ್ತೆ ಮೆಂಟಲಿ ರಿಲೀಫ್ ಆಗ್ತೀರಿ ಮುಂದೆ ಮಾಡುವಂತ ಕೆಲಸಗಳ ಬಗ್ಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ನಿಮ್ಗೆ ಸಿಗುವಂತ ಸಾಧ್ಯತೆಗಳಿದೆ ಕುಟುಂಬದ ರಹಸ್ಯ ಸುದ್ದಿಗಳು ನಿಮಗೆ ಅಚ್ಚರಿ ನೀಡಬಹುದು ಓಹ್ ಈ ಥರ ಇದೆಯಾ ನನಗೆ ಗೊತ್ತೇ ಆಗಲಿಲ್ವಲ್ಲ ಅಥವಾ ನನಗೆ ಹೇಳೇ ಇಲ್ವಲ್ಲ ಅನ್ನುವಂತಹ ಒಂದು ಭಾವನೆಗಳು ಬರಬಹುದು ಆದರೆ ಅದು ನಿಮಗೆ ಒಳ್ಳೆ ಫೀಲಿಂಗನ್ನೇ ತಂದು ಕೊಡುತ್ತೆ ಸರ್ಪ್ರೈಸ್ ರೀತಿಯಲ್ಲಿ ಇರುತ್ತೆ ಕೆಲವೊಂದು ಜನರಿಗೆ ಇನ್ನು ಈ ಪ್ರೇಮಿಗಳು ಪ್ರೇಮಿಗಳು ಸಿಂಹರಾಶಿಯ ಪ್ರೇಮಿಗಳು ಬಹಳಷ್ಟು ಆಳವಾಗಿ ಇಳಿತಾರೆ ಬಹಳಷ್ಟು ಡೀಪ್ ಆಗಿ ಲವ್ ಮಾಡ್ತಾರೆ ಒಬ್ಬರುಕೊಬ್ಬರು ಅರ್ಥ ಮಾಡ್ಕೋತಾರೆ ಏನಾದರೂ ಒಂದು ಉಡುಗೊರೆಗಳನ್ನು ಕೊಡುವಂತಹ ಸಾಧ್ಯತೆಗಳು ನೆಚ್ಚಿನ ವ್ಯಕ್ತಿಗಳಿಗೆ ನೆಚ್ಚಿನವರಿಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಏನೋ ಒಂದು ಉಡುಗೊರೆಗಳನ್ನು ಕೊಟ್ಟು ಅವರಿಗೆ ಸಂತೋಷವನ್ನು ಪಡಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡುವಂತಹ ಸಾಧ್ಯತೆಗಳಿದೆ ಇನ್ನು ನೀವು ಒಟ್ಟಾಗಿರೋದಕ್ಕೆ ಪ್ರಯತ್ನ ಮಾಡ್ತೀರಿ ಪತ್ನಿಯರಲ್ಲೂ ಕೂಡ ಬಹಳ ಒಳ್ಳೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಇರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ವಿಚಾರ ಇನ್ನು ಯಾವುದೇ ಒಂದು ಸಂಘ ಸಂಸ್ಥೆಗಳಲ್ಲಿ ಅಥವಾ ಏನೇ ಸಾರ್ವಜನಿಕ ವಿಚಾರಗಳಲ್ಲಿ ಬಹಳ ಪ್ರಬಲವಾದಂತಹ ಸ್ಥಾನವನ್ನ ಹೊಂದುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರುತ್ತೆ ಸಿಂಹರಾಶಿಯವರು ಇವತ್ತು ನಿಮಗಾಗಿ ಸಾಕಷ್ಟು ಸಮಯ ಉಳಿತದೆ ಸಾಯಂಕಾಲ ಸ್ಟಾರ್ಟಿಂಗ್ ಅಲ್ಲಿ ಬಹಳ ಒತ್ತಡ ಅನಿಸುತ್ತೆ ಇವತ್ತು ಪ್ರಾರಂಭದ ದಿನ ಬೆಳಗ್ಗೆ ಬೆಳಿಗ್ಗೆ ನಿಮಗೆ ಬಹಳ ಒತ್ತಡ ಅನಿಸಿದ್ರು ಕೂಡ ಸಾಯಂಕಾಲ ನಿಮ್ಮ ಹವ್ಯಾಸಗಳು ಅಥವಾ ಆಟ ಪಾಠಗಳಿಗೆ ಅಥವಾ ನೀವು ಯಾವುದೋ ಒಂದು ಪಾರ್ಕ್ ಹೋಗ್ಬೋದು ಒಳ್ಳೆ ತಿಂಡಿ ತಿನ್ಬೋದು ಒಳ್ಳೆ ಊಟ ಮಾಡಬಹುದು ಫಿಲ್ಮ್ ನೋಡ್ಬೋದು ಸ್ನೇಹಿತರ ಜೊತೆಯಲ್ಲಿ ಸಮಯ ಕಳಿಬೋದು ಈ ತರ ಆದಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಉತ್ತಮವಾಗಿರ್ತಕ್ಕಂಥ ಫಲ ಕೂಡ ಅಂತ ಹೇಳ್ಬೋದು ಇನ್ನು ನಿಮ್ಮ ಬೇಕು ಬೇಡದವರಿಗೆ ನಿಮ್ಮ ಇಷ್ಟಪಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಅವ್ರಿಗೆ ಬಗ್ಗೆ ಬಹಳ ಕಾಳಜಿಯನ್ನು ತೋರಿಸುವಂತಹ ಸಾಧ್ಯತೆಗಳು ಬೇಡದವರಿಗೆ ಅಲಕ್ಷ್ಯನ ಮಾಡುವಂತಹ ಸಾಧ್ಯತೆಗಳು ಈ ಬೇಕು ಬೇಡದವ್ರ ಬಗ್ಗೆ ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಳ್ಳೆ ಕ್ಯಾಲ್ಕುಲೇಟ್ ಮಾಡುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಇವತ್ತು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಒಳ್ಳೆಯ ದಿನ ಅದ್ಭುತ ದಿನ ಇದೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಹೇಗೆ ಅನಿಸ್ತಾ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಆಮೇಲೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅದೃಷ್ಟದ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮಗಳು ಒತ್ತಡದ ಕಾರ್ಯಕ್ರಮಗಳು ಕೆಲಸ ಜಾಸ್ತಿ ಇದೆ ನಾನು ಬೇಗನೆ ಹೇಳ್ಬೇಕು ಬೇಗನೆ ಕೆಲಸ ಮಾಡಬೇಕು ಆಫೀಸಲ್ಲಿ ಬಹಳ ಕೆಲಸ ಇದೆ ಹೊರಗಡೆ ಯಾರಿಗೋ ಭೇಟಿ ಆಗಬೇಕು ಯಾರಿಗೋ ದುಡ್ಡು ಕೊಡಬೇಕು ಯಾವುದೇ ದುಡ್ಡು ಬರೋದಿದೆ ಬರುತ್ತೋ ಇಲ್ವೋ ಈ ರೀತಿಯಾಗಿರ್ತಕ್ಕಂತಹ ಭಾಳಷ್ಟು ಪ್ರಶ್ನೆಗಳಿರುತ್ತೆ ಚಿಂತೆಗಳಿರುತ್ತೆ ಎದ್ದ ತಕ್ಷಣ ಆಮೇಲೆ ನಿಮಗೇನಾಗುತ್ತೆ ದಿನ ಕಳೆದ ಹಾಗೆ ಸಮಸ್ಯೆಗಳು ಒಂದೊಂದು 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 ಸರಿ ಆಗುತ್ತೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಭಾಳಷ್ಟು ಮೆಂಟಲಿ ಫಿಟ್ ಆಗಿರ್ತೀರಿ ಫಿಸಿಕಲಿ ಫಿಟ್ ಇದ್ದಾಗ ಮೆಂಟಲಿ ಸಹಜವಾಗಿ ಫಿಟ್ ಆಗ್ತೀರಿ ಮತ್ತು ಒಂದೊಂದು ಕೆಲಸಗಳಾದಾಗ ಆತ್ಮವಿಶ್ವಾಸ ಸಹಜವಾಗಿ ಹೆಚ್ಚಾಗುತ್ತೆ ಇದು ಎಲ್ಲದರ ಪರಿಣಾಮವಾಗಿ ಒಳ್ಳೆ ದಿನ ಆಗುತ್ತೆ ಸಹಜವಾಗಿರ್ತಕ್ಕಂತಹ ಶುಭ ದಿನ ಅಂತ ಹೇಳ್ಬೋದು ದೀರ್ಘಕಾಲದ ಬಾಕಿ ಇರ್ತಕ್ಕಂತಹ ಬಾಕಿಗಳು ಕೂಡ ಕೊನೆಗೊಳ್ತವೆ ಬರುವಂತ ದುಡ್ಡು ಬರ್ತವೆ ನೀವ್ ಯಾರು ಕೊಡ್ಬೇಕಾಗಿದೆ ಅದನ್ನು ಕೊಡ್ತೀರಿ ಸ್ನೇಹಿತರೊಂದಿಗೆ ಒಳ್ಳೆಯ ಸಮಯಗಳು ಕೂಡ ಕಳೆಯುವಂತಹ ಸಾಧ್ಯತೆಗಳಿದೆ ಇನ್ನು ಯಾವುದೇ ಒಂದು ಆ ಹೊಸ ಯೋಜನೆಗಳನ್ನ ನಿಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತೆ ಏನಾದರೂ ಒಂದು ಮಾಡಬೇಕು ಏನಾದರೂ ಒಂದು ವಿಚಾರ ಮಾಡಬೇಕು ಏನಾದರೂ ಒಂದು ತೀರ್ಮಾನ ತಗೋಬೇಕು ಇದ್ರ ಬಗ್ಗೆ ಒಂದು ಇತ್ಯರ್ಥವನ್ನು ಮಾಡ್ಕೋಬೇಕು ಅನ್ನುವಂತಹ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಚುಗುರು ಹೊಡೆಯುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಇನ್ನೊ ನಿಮ್ಮ ಗುರಿ ಇದೆಯಲ್ಲ ಅದು ತುಂಬ ಸ್ಪಷ್ಟವಾಗಿರುತ್ತೆ ಭಾಳ ಏಕಾಗ್ರತೆಯಿಂದ ಕೂಡಿರುತ್ತೆ ಇದು ಒಂದು ಒಳ್ಳೆ ಬೆಳವಣಿಗೆ ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂತಹ ಸಾಧ್ಯತೆ ಬೇಕು ಹಾಗಾಗಿ ಸ್ವಲ್ಪ ಈ ವಿಡಿಯೋ ನೋಡಿದಾಗ ಸ್ವಲ್ಪ ಎಚ್ಚರಿಕೆಯಿಂದ ಗಮನ ಇಟ್ಟು ವಾಹನ ಚಲಾಯಿಸಿ ಲೆಫ್ಟ್ ರೈಟ್ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಸ್ವಲ್ಪ ಹುಷಾರಾಗಿರಿ ಈ ಅಂಥದ್ದೇನು ಸಮಸ್ಯೆ ಇಲ್ಲದೆ ಇದ್ರು ಕೂಡ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರೋದು ಒಳ್ಳೆಯದು ಇನ್ನು ಈ ಪ್ರೇಮಿಗಳು ಈ ಪ್ರೇಮಿಗಳು ಬಹಳಷ್ಟು ಭಾವಪರವಶರಾಗಿ ಬಿಟ್ಟಿರ್ತಾರೆ ಬೇರೆಯವರಿಗೆ ಪೂರ್ತಿ ಅವರ ಮನಸ್ಸನ್ನ ಒಪ್ಸಿರ್ತಾರೆ ಬಹಳಷ್ಟು ಮಾನಸಿಕವಾಗಿ ಅವ್ರ ಬಗ್ಗೆ ಹಚ್ಕೊಂಡಿರ್ತಾರೆ ಆ ಇದು ಒಂದು ಒಳ್ಳೆ ಬೆಳವಣಿಗೆನೇ ಇದೆ ಪ್ರೇಮಿಗಳು ತುಂಬಾ ಚೆನ್ನಾಗಿರ್ತಾರೆ ಕನ್ಯ ರಾಶಿಯವ್ರು ಇವತ್ತು ಅಗತ್ಯಕ್ಕಿಂತ ಹೆಚ್ಚಾಗಿ ಆ ಮಾತಾಡೋದನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದು ಒಳ್ಳೇದು ಈ ಪತಿಪತ್ನಿಯರ್ ಇರ್ಬೋದು ಪ್ರೇಮಿಗಳಿರ್ಬೋದು ಅಥವಾ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಾದ್ರೂ ಕೂಡ ಹೆಚ್ಚಾಗಿ ಏನು ಮಾತಾಡ್ಲಿಕ್ಕೆ ಹೋಗಬೇಡಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತಾಡಿ ಅದರಿಂದ ಒಳ್ಳೆ ಫಲ ಸಿಗುತ್ತೆ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು ಇನ್ನು ಇವತ್ತು ಕನ್ಯಾ ರಾಶಿ ಅವರಿಗೆ ಯಾವುದೇ ಹಳೆಯ ಹೂಡಿಕೆಯ ಕಾರಣದಿಂದಾಗಿ ನಷ್ಟ ಆಗುವಂಥ ಸಾಧ್ಯತೆಗಳಿದೆ ಅದಕ್ಕೆ ಹೇಳಿದ್ದು ಯಾವುದೋ ನೀವು ಹೊಸ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡ್ತಾ ಇದ್ದೀರಿ ಎಚ್ಚರಿಕೆ ಇರಬೇಕು ಯಾವುದೇ ದುಡ್ಡು ಹೂಡಿಕೆ ಮಾಡ್ತಾ ಇದ್ದೀರಿ ಅಂತಂದರೆ ಎಚ್ಚರಿಕೆ ಇರಬೇಕು ನಿಮ್ಮ ಒಂದು ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ನೀವು ನಿರ್ಧಾರ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಕನ್ಯಾ ರಾಶಿಯವರು ಆ ಆತರ ಮಾಡಿದ್ರೆ ಒಳ್ಳೆಯ ಫಲಗಳು ಸಿಗುತ್ತೆ ಇನ್ನು ನೀವು ಇವತ್ತು ಬಹಳ ಅಟ್ರಾಕ್ಷನ್ ಆಗಿರ್ತೀರಿ ನೋಡೋದಕ್ಕೂ ಕೂಡ ತುಂಬಾ ಸುಂದರವಾಗಿ ಕಾಣುವಂತಹ ಸಾಧ್ಯತೆಗಳಿದೆ ಇದು ಕೂಡ ನಿಮಗೆ ಅನುಕೂಲತೆಯನ್ನ ತಂದು ಕೊಡುತ್ತೆ ಪರವಾಗಿಲ್ಲಪ್ಪ ಅನ್ನುವಷ್ಟರ ಮಟ್ಟಿನಲ್ಲಿ ನೀವೇನೋ ಒಂದು ಮೇಕಪ್ ಮಾಡ್ಕೊಂಡಿರ್ತೀರಿ ಯಾರೋ ಕೇಳಿರ್ತಾರೆ ಅದು ಖುಷಿ ಪಡ್ತೀರಿ ಪರವಾಗಿಲ್ಲ ನಾನು ಚೆಂದ ಕಾಣ್ತಾ ಇದ್ದೀನಿ ಅನ್ನುವಂಥ ಫೀಲಿಂಗು ಅದು ಒಳಗೆ ಆತ್ಮತೃಪ್ತಿ ಅಂತ ಹೇಳ್ತೀವಲ್ಲ ಆ ಥರ ಒಂದು ಸಂತೋಷವನ್ನ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ ಅದ್ಭುತವಾದಂಥ ಫಲ ಇದೆ ನಿಮ್ಗೆ ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ ನಿಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಮಾಡ್ಕೊಂಬಿಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಮಗೆ ಬಹಳ ಮುಖ್ಯ ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಜೊತೆಗೆ ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಅದೃಷ್ಟ ಸಂಖ್ಯೆ ಏಳು ತುಲಾರಾಶಿ ತುಲಾರಾಶಿಯವರಿಗೆ ಮಾನಸಿಕವಾಗಿ ಅತ್ಯಂತ ದುರ್ಬಲರಾಗಿರೋ ರೀತಿಯಲ್ಲಿ ಕಂಡು ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ ಆಗ್ತಾ ಇಲ್ಲ ಬಹಳ ದಿನಗಳಿಂದ ಕಷ್ಟಪಡ್ತಾ ಇದ್ದೀನಿ ಆಗ್ತಾ ಇಲ್ಲ ಇಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ನಾನು ಅಂದ್ಕೊಂಡಂಗೆ ನಡೀತಾ ಇಲ್ಲ ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ರು ಕೂಡ ದುಡ್ಡು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಯಾರೂ ನನ್ನ ಕಡೆಯಿಂದ ದುಡ್ಡಿಸ್ಕೊಂಬಿಟ್ಟಿದ್ದಾರೆ ಕೊಡ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ ಈ ರೀತಿಯಾಗಿ ಅನೇಕ ವಿಚಾರಗಳು ನಿಮ್ಮ ತಲೆಯಲ್ಲಿ ತುಂಬಿಕೊಂಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಒಬ್ಬರೇ ಯೋಚನೆ ಮಾಡುವಂಥದ್ದು ಮಾನಸಿಕವಾಗಿ ಚಿಂತೆ ಮಾಡ್ತಕ್ಕಂಥದ್ದು ಒಂದು ಮಹೋನ್ನತ ಜವಾಬ್ದಾರಿ ಇದೆ ಈ ಎಲ್ಲ ಜವಾಬ್ದಾರಿಗಳನ್ನ ನಾನು ಹೇಗೆ ಸರಿ ಮಾಡಬೇಕು ಅನ್ನುವಂತಹ ಒಂದು ಚಿಂತನೆ ಬಹಳ ಇಲ್ಲದೆ ಇದ್ರೂ ಕೂಡ ಸ್ವಲ್ಪನಾದರೂ ಕೆಲವೊಬ್ಬರಿಗೆ ಬಹಳ ಕೆಲವೊಬ್ಬರಿಗೆ ಅವರವ್ರು ಇರುವಂಥ ಕಂಡೀಷನ್ ಅಲ್ಲೇ ದೊಡ್ಡದೇ ಆಗುತ್ತೆ ಈ ರೀತಿಯಾಗಿ ಒಂದು ಚಿಂತನೆ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿರುತ್ತೆ ಚಿಂತನೆ ಇರಲಿ ನಿಜವಾಗ್ಲೂ ಕೂಡ ಅದು ಒಳ್ಳೆಯ ವಿಚಾರ ಆದರೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಬಹಳ ಆಳವಾಗಿ ಚಿಂತೆ ಬೇಡ ನೀವಿರುವಂಥ ಕಂಡೀಷನ್ ಅಲ್ಲಿ ನೀವಿರುವಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನ ಮಾತ್ರ ನೀವು ಪ್ರಯತ್ನ ಮಾಡಿ ಯಾಕಂತಂದ್ರೆ ಅತಿಯಾದ್ರೆ ಅಮೃತ ವಿಷಯ ಆಗುತ್ತೆ ನೀವು ಹೆಚ್ಚಾಗಿ ಚಿಂತೆ ಮಾಡೋದ್ರಿಂದ ಏನಾಗುತ್ತೆ ಆರೋಗ್ಯದ ಮೇಲೆ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳಿರುತ್ತೆ ಯಾಕಂತಂದರೆ ನಿಮಗೆ ಆರೋಗ್ಯ ಅನಾರೋಗ್ಯಗಳು ಆಯಿತು ಅಂತಂದರೆ ಆರ್ಥಿಕದ ಮೇಲೆ ಆರ್ಥಿಕ ಪರಿಸ್ಥಿತಿಯ ಮೇಲೆ ಮನೆ ಸಮಸ್ಯೆಯ ಮೇಲೆ ಬಹಳಷ್ಟು ಹೊಡೆತಗಳು ಬೀಳುವಂತಹ ಸಾಧ್ಯತೆಗಳು ಇರೋದರಿಂದ ನೀವು ಮೆಂಟಲಿ ಫಿಸಿಕಲಿ ಫಿಟ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ನೀವು ಹಿಂತಿರುಗಿ ನೋಡಿ ನೀವು ಬಂದಿರುವಂಥ ದಾರಿ ನೀವಿರುವಂಥ ಕಂಡೀಷನ್ನೇ ನಿಮಗೆ ಅರ್ಥ ಆಗುತ್ತೆ ಇದು ನಿಜಾನ ಸುಳ್ಳ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂಥದ್ದನ್ನು ದಯವಿಟ್ಟು ಮರಲಿಕ್ಕೆ ಹೋಗಬೇಡಿ ಇನ್ನು ನೀವೊಂದು ದೊಡ್ಡ ಗುಂಪಿನಲ್ಲಿ ಇರುವಂತಹ ರೀತಿಯಲ್ಲಿ ಕಂಡು ಬರುತ್ತೆ ದೈನಂದಿನ ಚಟುವಟಿಕೆಗಳು ನಡೀತಾ ಇರುತ್ತೆ ಕೆಲಸ ಮಾಡ್ತಾ ಇರ್ತೀರಿ ಕೆಲಸದ ಒತ್ತಡ ಸಹಜವಾಗಿರುತ್ತೆ ಜನಗಳ ಒತ್ತಡಗಳು ಸಾಕಷ್ಟು ಇರ್ತವೆ ಮಧ್ಯದಲ್ಲಿನೇ ಓಡ್ತಾ ಇದ್ರಿ ನೀವು ನಿಂದಿರುತ್ತಾ ಇಲ್ಲ ಇದು ನಿಮ್ ಪ್ಲಸ್ ಪಾಯಿಂಟ್ ಯಾಕಂತ ನೀವೇನಾದ್ರೂ ನಿಂತು ಬಿಟ್ಟಿದ್ರೆ ಬಹಳ ಹಿಂದೆ ಬಿದ್ದು ಬಿಟ್ಟಿರೋರು ಯಾಕಂತಂದ್ರೆ ಓಡ್ತಾ ಇದೀರಿ ಇದು ಒಂದು ಒಳ್ಳೆ ಬೆಳವಣಿಗೆ ಅದರ ಜೊತೆ ಜೊತೆಯಲ್ಲೇ ನೀವು ಕೆಲಸ ಮಾಡುವಂತದ್ದು ಇದೆಯಲ್ಲ ಅದು ನಿಮಗೆ ಅನುಕೂಲತೆಯನ್ನ ಲಾಭವನ್ನ ಪ್ರಯೋಜನವನ್ನ ತಂದು ಕೊಡುತ್ತೆ ಕುಟುಂಬ ಸದಸ್ಯರು ಕೂಡ ನಿಮ್ಮ ನಿರೀಕ್ಷೆಗಳನ್ನು ಪೂರೈಸುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಇದೆ ಕೆಲವೊಂದು ನೀವು ಎಕ್ಸ್ಪೆಕ್ಟೇಷನ್ ಇರೋ ಥರ ಆಗ್ಲಿಲ್ವಲ್ಲ ನಾನು ಇವ್ರಿಗೋಸ್ಕರ ಎಷ್ಟು ಮಾಡ್ತಾ ಇದ್ದೀನಿ ಇವರು ನನಗೆ ರಿಪ್ಲೇಕ್ಸ್ ರಿಪ್ಲೇ ಯಾವ ಥರ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆಯೂ ಕೆಲವೊಂದು ಜನರಿಗೆ ಇರುವಂತಹ ಸಾಧ್ಯತೆಗಳು ತುಲಾ ಅವರಿಗೆ ಕಂಡು ಬರುತ್ತೆ ಜೊತೆಗೆ ನೀವೇನು ಕ್ಯಾಲ್ಕುಲೇಷನ್ ಮಾಡಿರ್ತೀರಿ ಆ ಕ್ಯಾಲ್ಕುಲೇಷನ್ ಪ್ರಕಾರವೇ ನಿಮ್ಮ ಕೆಲಸವನ್ನು ಅದನ್ನು ಕೊಂಡೊಯ್ಯುವಂತಹ ಸಾಧ್ಯತೆ ಇದೆಯಲ್ಲ ಅದು ತುಂಬ ಒಳ್ಳೆಯ ಫಲಗಳು ಒಳ್ಳೆಯ ಬೆಳವಣಿಗೆ ಇರುತ್ತೆ ನಿಮ್ಮದೇ ಆದಂಥ ಒಂದು ಶೈಲಿ ಇರುತ್ತೆ ನಿಮ್ಮದು ಕೆಲಸದಲ್ಲಿ ನಿಮ್ಮದೇ ಒಂದು ಚಾಕಚಕ್ಯತೆ ಇರುತ್ತೆ ಆ ಚಾಕಚಕ್ಯತೆಯನ್ನು ನಿಮ್ಮ ಶೈಲಿಯನ್ನು ನಿಮ್ಮ ಒಂದು ಕೌಶಲ್ಯಗಳನ್ನು ಬಳಸ್ಕೊಂಡು ನೀವು ಕೆಲಸವನ್ನು ಮಾಡೋದರಿಂದ ಬಹಳ ಅನುಕೂಲತೆಗಳು ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥದ್ದು ಇನ್ನು ಪ್ರೇಮಿಗಳಿಗೆ ಬಹಳಷ್ಟು ವಿಚಾರಗಳು ತಲೆಯಲ್ಲಿರುತ್ತೆ ಭವಿಷ್ಯತ್ತಿನಲ್ಲಿ ಬರಬೇಕಾಗಿರುವಂಥ ಸಮಸ್ಯೆಗಳು ಗೊಂದಲಗಳು ಇದನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಆಲೋಚನೆಗಳು ಪ್ರೇಮಿಗಳು ಮಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಪತಿಪತ್ನಿಯರಲ್ಲಿ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ ಹೊಂದಾಣಿಕೆ ಅನ್ನುವಂಥದ್ದು ಇದೆಯಲ್ಲ ಅದು ಬಹಳಷ್ಟು ಚೆನ್ನಾಗಿರುತ್ತೆ ಅದು ಕೂಡ ನಿಮಗೆ ಒಳ್ಳೆ ಫಲವೇ ಒಳ್ಳೆ ಬೆಲೆಯೇ ನಿಮಗೆ ತಂದು ಕೊಡುವಂತಹ ಸಾಧ್ಯತೆಗಳಿದೆ ಸಾರ್ವಜನಿಕ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳಿದೆ ಅಥವಾ ಸಾರ್ವಜನಿಕವಾಗಿ ಒಂದು ಚಿಂತನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ನಿಮ್ಮೊಬ್ಬರ ಬಗ್ಗೆ ನೀವು ಯಾವತ್ತಿಗೂ ಯೋಚನೆ ಮಾಡೋರಲ್ಲ ಯಾಕಂತಂದ್ರೆ ನಿಮ್ಮ ಬಗ್ಗೆ ನೀವು ಎಷ್ಟು ಯೋಚನೆ ಮಾಡ್ತೀರಿ ನಿಮ್ಮ ನೆರೆಹೊರೆಯವರು ಅಕ್ಕಪಕ್ಕದವರು ನಿಮ್ಮ ಬಾಂಧವರು ನಿಮ್ಮ ಮನೆಯವರು ಇದ್ರ ಬಗ್ಗೆನೂ ಕೂಡ ಬಹಳ ಚಿಂತನೆಯನ್ನು ಮಾಡುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ಕಂಡುಬರುತ್ತೆ ಯಾವಾಗಲೂ ಹಾಗೆ ಅದು ಇವತ್ತಂತಲ್ಲ ಇನ್ನು ಇವತ್ತು ಸಾಯಂಕಾಲ ನಿಮಗೆ ಸಮಯ ಉಳಿತದೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಈ ಉಳಿದಿರುವಂತ ಸಮಯದಲ್ಲಿ ಯಾರದೋ ಜೊತೆಯಲ್ಲಿ ಒಂದು ವ್ಯವಹಾರ ವಿಷಯವಾಗಿಯೋ ಅಥವಾ ಆಪ್ತರ ಜೊತೆಯಲ್ಲಿನೋ ದೀರ್ಘವಾಗಿ ಮೊಬೈಲ್ ಅಲ್ಲಿ ಮಾತಾಡುವಂತಹ ಸಾಧ್ಯತೆಗಳು ಕೆಲವೊಂದು ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳು ತುಲಾ ರಾಶಿಯವರಿಗೆ ಕಂಡು ಬರುತ್ತೆ ವಿಡಿಯೋ ನಾನು ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ ವಿಡಿಯೋ ಹೇಗಿಸ್ತು ಅನ್ನುವಂತದ್ದನ್ನ ಕಾಮೆಂಟ್ ಮಾಡೋದು ಮರಿಬೇಡಿ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಅದೃಷ್ಟದ ಸಂಖ್ಯೆ ಒಂಬತ್ತು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಇವತ್ತು ಬಹಳಷ್ಟು ಒಂದು ಬೌದ್ಧಿಕವಾಗಿರತಕ್ಕಂತಹ ಸಾಮರ್ಥ್ಯವನ್ನ ಹೊಂದುವಂತಹ ಸಾಧ್ಯತೆಗಳು ಪ್ರಜಂಟ ಪ್ರಜಂಡವಾಗಿರತಕ್ಕಂತಹ ಯೋಚನೆಗಳು ಬಹಳಷ್ಟು ಅದ್ಭುತವಾಗಿರುವಂತಹ ಪ್ರಚಂಡವಾದ ಒಂದು ಅದ್ಭುತವಾದಂತಹ ಯೋಜನೆಗಳು ನಿಮ್ಮ ಮನಸ್ಸಿನಲ್ಲಿ ಚಿಗುರು ಹೊಡಿಯುವಂತಹ ಸಾಧ್ಯತೆಗಳಿದೆ ಯಾಕಂತಂದ್ರೆ ಈ ಯೋಜನೆ ಯೋಚನೆಗಳು ಆಲೋಚನೆಗಳು ಭಾವನೆಗಳ ಜೊತೆಯಲ್ಲಿ ಬಹಳಷ್ಟು ಸಮಯ ಕಳೆಯೋರು ಅಂದ್ರೆ ವೃಕ್ಷಿಕ ರಾಶಿಯವರು ಅವ್ರದೇ ಆಗಿರ್ತಕ್ಕಂತಹ ಒಂದು ಪ್ರಪಂಚ ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ಯೋಜನೆ ಯೋಚನೆ ಒಂದು ಪ್ಲಾನ್ ಹಾಕಿದ್ರು ಅಂತಂದ್ರೆ ಬೇರೆ ಜನ ಹೇಳ್ತಾರೆ ವೃಶ್ಚಿಕ ರಾಶಿಯವರಿಗೆ ನೀವು ಇದನ್ನ ಸತ್ಯನ ಸುಳ್ಳ ಯೋಚನೆ ಮಾಡಿ ನಿಮ್ಮ ನಡೆ ನಮಗೆ ಅರ್ಥ ಆಗ್ತಾ ಇಲ್ವಲ್ಲ ನೀವು ಏನ್ ಯೋಚನೆ ಮಾಡ್ತಾ ಇದ್ರೆ ಒಳಗೆ ನಮ್ಗೆ ಗೊತ್ತೇ ಆಗಲ್ವಲ್ಲ ಅಥವಾ ನೀವು ಎಲ್ಲೂ ಬಿಟ್ಟೇ ಕೊಡಲ್ವಲ್ಲ ಇಷ್ಟು ಡಿಫ್ರೆಂಟ್ ಆಗಿದ್ದೀರಿ ಅನ್ನುವಂಥ ಮಾತು ಅದೆಷ್ಟು ಸಲ ನಿಮಗೆ ಹೇಳಿರ್ಬೋದು ಜನ ಅದೆಷ್ಟು ಸಲ ಹಿಂದೆ ಮುಂದೆ ಹೇಳಿರ್ಬೋದು ಯೋಚನೆ ಮಾಡಿ ಬೇಕಿದ್ರೆ ಸುಳ್ಳಾದರೆ ಕಾಮೆಂಟ್ ಮಾಡಿ ನಿಜ ಆದರೂ ಕಾಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಕೇವಲ ಸಕಾರಾತ್ಮಕ ಆಲೋಚನೆಗಳ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡೋದಿಲ್ಲ ಸಮಸ್ಯೆಗಳ ವಿರುದ್ಧವಾಗಿಯೂ ಕೂಡ ಹೋರಾಟ ಮಾಡುವಂತಹ ಒಂದು ಮನೋಭಾವನೆ ನಿಮ್ಮಲ್ಲಿ ಹುಟ್ಟುಕೊಳ್ಳುವಂತದ್ದು ಇದೆಯಲ್ಲ ಅದು ತುಂಬಾ ಅದ್ಭುತವಾದಂತಹ ವಿಚಾರ ಇನ್ನು ಎಲ್ಲ ಬದ್ಧತೆಗಳು ಹಾಗೂ ಆರ್ಥಿಕ ವ್ಯವಹಾರಗಳನ್ನ ಎಚ್ಚರಿಕೆಯಿಂದ ನೀವು ನಿಭಾಯಿಸಬೇಕಾಗುತ್ತೆ ಯಾಕಂತಂದರೆ ಇತ್ತೀಚೆಗೆ ಕೆಲವೊಂದು ಹಣ ಹಣಕಾಸಿನ ವಹಿವಾಟುಗಳು ಜಾಸ್ತಿ ನಡೀತಾ ಇದೆ ಲಾಭನೋ ನಷ್ಟನೋ ನಡೀತಾ ಇದೆ ಬಟ್ ಆದರೆ ನಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನು ನೀವು ಕೊಟ್ಟರೆ ಹಣಕಾಸಿನಲ್ಲಿ ಪ್ರಗತಿ ಆಗುವಂತಹ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಹಿರಿಯರ ನಡವಳಿಕೆ ಸ್ವಲ್ಪ ಮನಸ್ಸಿಗೆ ಬೇಸರ ತಂದು ಕೊಡಬಹುದು ನೀವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಇಲ್ಲದೆ ಇರಬಹುದು ಆದರೆ ಅದು ತಾತ್ಕಾಲಿಕವಾಗಿರುತ್ತೆ ಆಮೇಲೆ ಸರಿಯಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಯಾವುದೇ ಒಂದು ಸಮಸ್ಯೆ ಇರಲಿ ತೊಂದರೆಗಳಿರಲಿ ಅದನ್ನು ನಿಮ್ಮ ನಿಯಂತ್ರಣದಲ್ಲಿಟ್ಕೊಳ್ಳುವಂತಹ ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ ಜೊತೆಗೆ ಶಾಂತವಾಗಿದ್ದುಕೊಂಡು ಆಲೋಚನೆಗಳನ್ನು ರೂಪಿಸ್ಕೊಂಡ್ರೆ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಇನ್ನು ನಿಮಗಾಗಿ ಈ ಈ ಪ್ರೇಮಿಗಳು ವಿರುದ್ಧ ಲಿಂಗದ ವ್ಯಕ್ತಿಗಳಿಗೆ ಬಹಳಷ್ಟು ಸಮಯವನ್ನು ಕೊಡುವಂಥದ್ದು ಅವ್ರ ಜೊತೆ ಎಲ್ಲೋ ಹೊರಗಡೆ ಸುತ್ತಾಡುವಂಥದ್ದು ಹೆಚ್ಚಿನ ಕಾಲ ಮೊಬೈಲ್ ಅಲ್ಲಿ ಮಾತಾಡುವಂಥದ್ದು ಈ ರೀತಿ ಆಗುವಂತಹ ಹೆಚ್ಚಿನ ಒಂದು ಬೆಲೆಯನ್ನ ಗೌರವವನ್ನ ಕೊಡ್ತಾರೆ ಪ್ರೇಮಿಗಳಿಗೆ ಪತ್ನಿಯರಲ್ಲೂ ಕೂಡ ಒಳ್ಳೆ ಬಾಂಧವ್ಯ ಅನ್ನುವಂಥದ್ದಿರುತ್ತೆ ಆದ್ರೆ ಕೆಲವೊಂದು ತಪ್ಪಾಗಿ ಭಾವಿಸುವಂತಹ ಸಾಧ್ಯತೆಗಳು ಇರುತ್ತೆ ಆ ತಪ್ಪು ಕಲ್ಪನೆಗಳನ್ನ ಬಿಟ್ಟು ನಿರಾಳವಾಗಿದ್ದುಕೊಂಡು ಸ್ವಚ್ಛಂದವಾಗಿ ಇದ್ರೆ ಇನ್ನೂ ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ಯಾರೋ ಒಬ್ಬರು ಅತಿಥಿಗಳು ಮನೆಗೆ ಭೇಟಿ ಕೊಡಬಹುದು ಅಥವಾ ನೀವು ಯಾರದೋ ಮನೆಗೆ ಹೋಗ್ಬೋದು ಈ ರೀತಿ ಆದಂತಹ ಸಾಧ್ಯತೆ ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಯಾವುದೇ ಕಾರಣದಿಂದ ನಿಮ್ಮ ಸ್ವಲ್ಪ ಸಮಯ ವ್ಯರ್ಥ ಆಯ್ತಲ್ಲ ಅನ್ನುವಂತ ಚಿಂತೆ ಅಂತೂ ನಿಮಗೆ ಇರುತ್ತೆ ಇನ್ನೊಂದಿಷ್ಟು ಸಮಯವನ್ನು ನಾನು ಚೆನ್ನಾಗಿ ಉಪಯೋಗ ಮಾಡ್ಕೋಬಹುದಾಗಿತ್ತು ಆಗ್ಲಿಲ್ವಲ್ಲ ಅನ್ನುವಂತ ಒಂದು ಚಿಂತೆ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆ ಈ ವಿಡಿಯೋ ನಿಮ್ಗೆ ಅನಿಸ್ತು ಅನ್ನುವಂಥದ್ದನ್ನು ನಿಮ್ಮ ಅಭಿಪ್ರಾಯ ತಿಳಿಸೋದು ಮರಿಬೇಡಿ ವಿಡಿಯೋನ ಲೈಕ್ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅದೃಷ್ಟ ಸಂಖ್ಯೆ ನೋಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಎರಡು ಧನು ರಾಶಿ ಧನುರಾಶಿ ಅವರಿಗೆ ಪ್ರಯಾಣ ಬಹಳಷ್ಟು ದಡಿವಾದ ರೀತಿಯಲ್ಲಿ ಅನಿಸುತ್ತೆ ಅದು ಚಿಕ್ಕ ಪ್ರಯಾಣವಿರಲಿ ದೊಡ್ಡ ಪ್ರಯಾಣವಿರಲಿ ಪ್ರಯಾಣ ಅಂದರೆ ನಿಮಗೆ ಅಷ್ಟು ಕಷ್ಟನೇ ಯಾಕಂತಂದರೆ ಕೆಲವೊಂದು ಸಂದರ್ಭದಲ್ಲಿ ಪ್ರಯಾಣ ನಿಮಗೆ ಅನಾರೋಗ್ಯ ಸಮಸ್ಯೆಗಳು ಬಾಧಿಸುವಂಥ ಸಾಧ್ಯತೆಗಳು ಇರೋದ್ರಿಂದ ಅಲ್ಲಿ ಊಟ ಆಹಾರ ಗಾಳಿ ವಾತಾವರಣಗಳು ಇವೆಲ್ಲವೂ ಕೂಡ ನಿಮಗೆ ಹಿಡಿಸಲ್ಲ ಹಾಗಾಗಿ ಸ್ವಲ್ಪ ಪ್ರಯಾಣವನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ತೀರಾ ಅವಶ್ಯಕತೆ ಇದೆ ಅಂತಂದರೆ ಖಂಡಿತ ಮಾಡಿಕೊಳ್ಳಿ ಇನ್ನು ಯಾವುದೇ ಈ ಹಿರಿಯರು ಸಲಹೆಯನ್ನ ಕೊಡುತ್ತಾರೆ ನಿಮಗೆ ಏನಾದರೂ ಒಂದು ವಿಚಾರಗಳನ್ನು ಅವರು ತಿಳಿಸ್ಕೊಡ್ತಾರೆ ಯಾವುದೇ ಸ್ಥಳಗಳ ಬಗ್ಗೆ ಯಾವುದೇ ಹಣಕಾಸಿನ ಬಗ್ಗೆ ಅಥವಾ ನೀವು ಎಡುವಂತಹ ನಿಮ್ಮ ಜೀವನದ ಕೆಲವೊಂದು ತಪ್ಪುಗಳ ಬಗ್ಗೆ ಅರಿವನ್ನು ಮೂಡಿಸುವಂತಹ ಪ್ರಯತ್ನ ಹಿರಿಯರು ಮಾಡುವಂತಹ ಸಾಧ್ಯತೆಗಳಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೋದು ಅಥವಾ ಇಂಡೈರೆಕ್ಟ್ ಆಗಿ ಹೇಳ್ಬೋದು ಮಾರ್ಮಿಕವಾಗಿ ಹೇಳ್ಬೋದು ಅದನ್ನ ಸೂಕ್ಷ್ಮವಾಗಿ ಗ್ರಹಿಕೆಯನ್ನು ಮಾಡಿ ಅದನ್ನ ನೀವು ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡಿ ಯಾಕಂತಂದ್ರೆ ನಮ್ಮ ತಪ್ಪು ನಮ್ಗೆ ಅರ್ಥ ಆಗಲ್ಲ ಇವತ್ತಿಗೂ ಕೂಡ ಯಾಕಂತಂದ್ರೆ ನಮ್ಮ ತಪ್ಪನ್ನ ಬೇರೆಯವರೇ ಅದನ್ನ ಹೇಳ್ಬೇಕು ಹೇಳಿದಾಗ ಏನಾಗುತ್ತೆ ಅದನ್ನ ಒಪ್ಕೊಂಡ್ರೆ ಆ ತಪ್ಪು ಸರಿ ಆಯ್ತು ಅಂತಾನೆ ಅರ್ಥ ಅದನ್ನ ಒಪ್ಕೊಳ್ಳದೆ ಮತ್ತೆ ನಾವು ವಾದ ಮಾಡಿದ್ವಿ ಅಂತಂದ್ರೆ ಮತ್ತೆ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅರ್ಥ ಒಂದ್ ವೇಳೆ ತಪ್ಪಿನ ವಿಷಯವಾಗಿ ಏನಾದರೂ ಇದ್ರೆ ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆ ಇದ್ದಿದ್ರೆ ಒಳ್ಳೇದು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಂತೆ ಇರುತ್ತೆ ನಿಮಗೆ ಮಕ್ಕಳು ಓದ್ಕೊಂಡಿದ್ದಾರೆ ಕೆಲಸ ಸಿಗುತ್ತಾ ಇಲ್ಲ ಅವರು ಸರಿಯಾಗಿ ಓದ್ತಾರೋ ಓದಲ್ವೋ ಅವರ ಆರೋಗ್ಯ ಸುಧಾರಣೆ ಆಗುತ್ತಾ ಆಗಲ್ವೋ ಮಕ್ಕಳಿಗೆ ಮದುವೆ ಮಾಡಬೇಕು ಅದು ಸರಿಯಾದ ಸಮಯಕ್ಕೆ ಆಗುತ್ತಾ ಇಲ್ಲವ ಈ ರೀತಿ ಏನಾದರೂ ಒಂದು ಮಕ್ಕಳ ದಿಸೆಗೆ ಸಂಬಂಧಿಸಿರುವಂತಹ ಒಂದು ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳಿದೆ ಅವರ ಬೇಕು ಬೇಡಗಳನ್ನು ಕೂಡ ನೀವು ನೋಡ್ಕೊಳ್ಳುವಂತಹ ಅವಶ್ಯಕತೆ ಕೂಡ ಧನು ಅವರಿಗೆ ಇವತ್ತು ಕಂಡು ಇನ್ನು ಕೆಲವೊಂದು ವಿಷಯಗಳನ್ನು ಮರೆತು ಬಿಡುವಂತಹ ಸಾಧ್ಯತೆಗಳಿದೆ ಯಾವುದೋ ಒಂದು ಕೊಡುಕೊಳ್ಳುವಿಕೆ ಇರುತ್ತೆ ಅದನ್ನು ಮರೆತು ಬಿಡ್ತೀರಿ ನೆನಪು ಕಡಿಮೆ ಆಗುವಂಥದ್ದು ಅಥವಾ ಅವರೇ ನೆನಪಿಸುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನ ಈ ಹಿಂದೆನೂ ಕೂಡ ಭಾಳಷ್ಟಲ್ಲೇ ಈ ಥರ ಆಗಿದೆ ನಿಜಾನ ಸುಳ್ಳ ಯೋಚನೆ ಮಾಡಿ ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ ಅಥವಾ ಯಾರಿಗೋ ಏನೋ ಮಾತು ಕೊಟ್ಟಿರ್ತೀರಿ ಅದು ನೆನಪೇ ಇರಲ್ಲ ನಿಮಗೆ ಆಮೇಲೆ ಅಯ್ಯೋ ಹೌದಲ್ಲ ನಾನು ನಿಮ್ಗೆ ಮಾತು ಕೊಟ್ಟಿದ್ದೆ ಅಥವಾ ಅವ್ರು ಕೊಡೋದಿತ್ತಲ್ವಾ ಅಥವಾ ನಾನು ಅವ್ರಿಗೆ ಕೊಡೋದಿತ್ತಲ್ವಾ ಈ ರೀತಿಯಾಗಿ ಆಮೇಲೆ ನೆನಪಾಗುತ್ತೆ ನಿಜಾನು ಸುಳ್ಳು ಬೇಕಿದ್ರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕಂದ್ರೆ ನಿಮ್ಮ ಕಾಮೆಂಟ್ ನಮಗೆ ಭಾಳ ಮುಖ್ಯ ಇನ್ನು ನಿಮ್ಮ ಪ್ರಯತ್ನಗಳು ಇವತ್ತು ಫಲ ಕೊಡುತ್ತೆ ನೀವೇನು ಪ್ರಯತ್ನ ಮಾಡ್ತೀರಿ ಆ ಪ್ರಯತ್ನಗಳು ಫಲ ಕೊಡುತ್ತೆ ನಿಮ್ಮ ಹತ್ರ ಇರುವಂತಹ ಯಾವುದೋ ಬೆಲೆ ಬಾಳುವಂಥ ವಸ್ತುಗಳಿದ್ರೆ ಕಳುವಾಗುವಂತ ಸಾಧ್ಯತೆ ಇರುತ್ತೆ ಅದ್ರ ಬಗ್ಗೆಯೂ ಯಾಕಂದ್ರೆ ಮರು ಮರುವಿನ ಕಾರಣದಿಂದ ಆಗಿನೂ ಆಗ್ಬೋದು ಕೆಲವೊಂದು ಸಲ ಹಾಗಾಗಿ ಇದ್ರ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇವತ್ತಿಗೂ ನೀವು ನಗು ನಗುತ್ತಾ ಇರ್ತೀರಿ ಯಾಕಂತಂದ್ರೆ ಕೋಪಗೊಳ್ಳಲ್ಲ ಸಡನ್ ಆಗಿ ನೀವು ಕೋಪಗೊಳ್ಳಲ್ಲ ಮತ್ತು ಕೋಪ ಬಂದರೆ ಏನು ಉಳಿಯೋಲ್ಲ ಆಹರ ವ್ಯಕ್ತಿತ್ವ ಏನು ಉಳಿಯಲ್ಲ ಅಂತಂದ್ರೆ ಅಷ್ಟು ಬೇಗನೆ ಕೋಪಗೊಳ್ಳಕ್ಕೆ ಹೋಗಲ್ಲ ನೀವು ಕೋಪಗೊಂಡ್ರೆ ಅಂತಂದ್ರೆ ಯಾರು ಅಪೋಸಿಟ್ ಆಗಿ ಮಾತಾಡೋದಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿರುವಂತಹ ಸಾಧ್ಯತೆಗಳು ಧನು ರಾಶಿಯವರಿಗೆ ಇರುತ್ತೆ ಇನ್ನು ಇವತ್ತು ಪ್ರೇಮಿಗಳಿಗೆ ಕೆಲವೊಂದು ಯೋಜನೆಗಳನ್ನು ರೂಪಿಸ್ಕೊಳ್ಳುವಂಥದ್ದು ಭವಿಷ್ಯತ್ತಿಗೆ ಬೇಕಾಗಿರುವಂಥ ಯೋಜನೆಗಳು ಕೆಲವೊಂದು ಜನಗಳಿಗೆ ಸಂಬಂಧಿಸಿರತಕ್ಕಂತಹ ಎಚ್ಚರಿಕೆಗಳನ್ನು ನೀವು ಪಾಲಿಸುವಂತಹ ಸಾಧ್ಯತೆಗಳು ಪ್ರೇಮಿಗಳಿಗೆ ಬಹಳ ವಿಶೇಷವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಜನರೊಂದಿಗೆ ಬೆರೆಯುವಂಥದ್ದು ಅಷ್ಟು ಒಳ್ಳೆ ಫಲ ಕೊಡದೇ ಇದ್ರೂ ಕೂಡ ಒಂದು ಹಂತದಲ್ಲಿ ಅವಶ್ಯಕತೆ ಎಷ್ಟಿದೆ ಅದನ್ನು ಬೆರೆಯುವಂತಹ ಪ್ರಯತ್ನವನ್ನು ನೀವು ಧನು ರಾಶಿಯವರು ಇವತ್ತು ಮಾಡಬೇಕಾಗುತ್ತೆ ಧನು ರಾಶಿಯವರಿಗೆ ಬಹಳ ಒಳ್ಳೆ ಒಳ್ಳೆ ಫಲಗಳು ಇವತ್ತಿದೆ ಆದರೂ ಜನಗಳ ಜೊತೆಯಲ್ಲಿ ಎಚ್ಚರಿಕೆಯಿಂದ ಉಳಿದಿದ್ದಂತೂ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಅದ್ರ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಅದೃಷ್ಟ ಸಂಖ್ಯೆ ತಿಳಿಸ್ತೀನಿ ಲೈಕ್ ಶೇರ್ ಮಾಡಿ ನಿಮ್ಮ ಈ ಚಾನೆಲ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಹ್ ಧನು ರಾಶಿ ಅವರ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನಿಮ್ಮ ಜಾತಕ ಬೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಅದೃಷ್ಟ ಸಂಖ್ಯೆ ಎಂಟು ಮಕರ ರಾಶಿ ಮಕರ ರಾಶಿಯವರು ಇವತ್ತು ಆರೋಗ್ಯಕ್ಕೆ ಸಂಬಂಧಿಸಿರತಕ್ಕಂತಹ ಕೆಲವು ಸಮಸ್ಯೆಗಳನ್ನ ಎದುರಿಸಬಹುದು ಯಾರೋ ಕೆಲವೊಂದು ಜನ ಬಹಳ ದಿನಗಳಿಂದ ನೋವಾಗ್ತಾ ಇದೆ ಬಹಳ ದಿನದಿಂದ ತೊಂದರೆ ಆಗ್ತಾ ಇದೆ ಹಾಸ್ಪಿಟ್ಲ್ಗಾದರೂ ಹೋಗ್ಬೇಕು ಅಥವಾ ಯಾರಿಗೋ ಒಂದು ಚಿಕ್ಕ ಏನಾದರೂ ಒಂದು ಮಾತ್ರೆ ತಗೊಳ್ಳೋದಿರ್ಬೋದು ಅಥವಾ ದೈನಂದಿನ ಮಾತ್ರೆಗಳು ಬಹಳ ದಿನಗಳಿಂದ ನೀವು ವಯಸ್ಸಾದವರಿದ್ರೆ ಮತ್ತೆ ತೋರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಆರೋಗ್ಯ ದಿಶೆಯಲ್ಲಿ ನೀವು ಎಚ್ಚರಿಕೆ ಇರಬೇಕು ನೀವು ಊಟ ಮಾಡುವಂಥ ಆಹಾರದಿಂದ ಹಿಡಿದು ಸೇವಿಸುವಂಥ ಗಾಳಿಯವರೆಗೇನು ಕೂಡ ಒಳ್ಳೆಯ ವಾತಾವರಣವನ್ನು ನೋಡಿಕೊಳ್ಳುವಂಥ ವ್ಯಕ್ತಿ ಯಾಕಂತಂದ್ರೆ ಮಕರ ರಾಶಿಯವರು ತುಂಬ ಸೂಕ್ಷ್ಮವಾಗಿರ್ತಾರೆ ಮೃದುವಾಗಿರ್ತಾರೆ ಈ ಕಾರಣದಿಂದಾಗಿ ಸ್ವಲ್ಪ ವಾತಾವರಣವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಡೆದ ನಡೆಯುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ತಿನ್ನುವಂಥದ್ದು ಅದು ಒಳ್ಳೆಯದಲ್ಲ ಲಿಮಿಟೇಷನ್ ಆಗಿರಬೇಕು ಕಡಿಮೆ ತಿಂದರೆ ಆರೋಗ್ಯದ ಮೇಲೂ ಪರಿಣಾಮ ಆಗುವಂಥದ್ದು ಈ ರೀತಿ ಬ್ಯಾಲೆನ್ಸ್ ಮಾಡ್ತಾ ಹೋಗುವಂತ ಪ್ರಯತ್ನಗಳು ಕಂಡು ಆರೋಗ್ಯ ದಿಶೆಯಲ್ಲಿ ಇನ್ನು ಆರ್ಥಿಕವಾಗಿ ಆ ಕೆಲವೊಂದು ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಳ್ಳುವಂಥದ್ದು ಏನಪ್ಪಾ ಮಾಡೋದು ಯಾರು ದುಡ್ಡು ಕೊಡಬೇಕಾಗಿದೆ ಕೊಡ್ತಾರಾ ಕೊಡಲ್ವಾ ಅಥವಾ ಯಾರಿಗೂ ನಾನು ದುಡ್ಡು ಕೊಡಬೇಕಾಗಿದೆ ನಾನು ಕೊಡ್ಲಿಕ್ಕೆ ಆಗತ್ತಾ ಆಗಲ್ವಾ ಇವತ್ತಂತೂ ಎದ್ದ ತಕ್ಷಣ ಏನೋ ಒಂದು ವರ್ಕ್ ಲೌಡ್ ಇರುತ್ತೆ ಫ್ರೆಶರ್ ಇರುತ್ತೆ ಬೇಗ ಹೇಳಬೇಕು ಆ ಹೊರಗಡೆ ಹೋಗಬೇಕು ಹೊರಗಡೆ ಕೆಲಸಗಳನ್ನು ಮಾಡಬೇಕು ಈ ರೀತಿಯಾದಂತಹ ಒಂದು ಪ್ರಯತ್ನಗಳು ನಿಮಗೆ ನಡೆಯುವಂತಹ ಸಾಧ್ಯತೆಗಳು ಏನೋ ಒಂಥರ ಗಡಗಿಡದಲ್ಲಿರ್ತೀರಿ ಏನಂದರೆ ಸ್ವಲ್ಪ ಅರ್ಜೆಂಟಲ್ಲಿ ಇರ್ತೀರಿ ಫಾಸ್ಟಾಗಿರ್ತೀರಿ ಈ ಥರ ಇರುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಬರುತ್ತೆ ಅನಾರೋಗ್ಯಗಳು ಕೆಲವೊಂದು ಜನರಿಗೆ ಇದ್ರೂ ಕೂಡ ಚಟುವಟಿಕೆಯಿಂದ ಲವಲವಿಕೆಯಿಂದ ಇರೋದು ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಜೀವನದ ಅನೇಕ ಸಮಸ್ಯೆಗಳು ಕೂಡ ಇವತ್ತು ಹೊರಗಡೆ ಬರ್ತವೆ ಆ ಹೊರಗಡೆ ಬರುವಂತದ್ದನ್ನ ಹಂತ ಹಂತವಾಗಿ ಹಂತ ಹಂತವಾಗಿ ಒಂದೊಂದನ್ನಾಗಿ ಅದನ್ನು ಸರಿ ಮಾಡಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಬಹಳಷ್ಟು ಕಷ್ಟಪಡುವಂತಹ ಸಾಧ್ಯತೆಗಳಿದೆ ಆ ಕಷ್ಟಪಟ್ಟು ಸಾಯಂಕಾಲ ಖುಷಿಯಾಗಿರ್ತೀರಿ ಒಳ್ಳೆಯ ಜ್ಞಾನ ಸಿಗುತ್ತೆ ಇವತ್ತು ಅನುಭವ ಸಿಗುತ್ತೆ ನೋಡಿ ಮಕರ ರಾಶಿಯವ್ರಿಗೆ ಕಷ್ಟ ಏನು ಅದೇನಲ್ಲ ಕಷ್ಟಗಳು ಮನುಷ್ಯನಿಗೆ ಬಂದಾಗ ಅನುಭವ ಜ್ಞಾನ ಅನ್ನೋದು ಸಿಗೋದು ಅದು ಯಾವುದೇ ಅಂಗಡಿಯಲ್ಲಿಟ್ಟು ಮಾರುವಂತ ವಸ್ತು ಅಲ್ಲ ಈ ಕಷ್ಟಗಳು ಯಾಕೆ ಬರ್ತವೆ ಅಂತಂದ್ರೆ ನಮಗೆ ಅನುಭವವನ್ನ ಕಲಿಸೋದಕ್ಕೆ ಜ್ಞಾನವನ್ನ ಕಲಿಸೋದಕ್ಕೆ ಹೊಸ ಜೀವನಕ್ಕೆ ನಾಂದಿಯನ್ನ ಹಾಡೋದಕ್ಕೆ ಕಲಿಸ್ಕೊಡ್ತವೆ ಹಾಗಾಗಿ ಅದು ಕಲಿಬೇಕಷ್ಟೇನೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕಷ್ಟೇನೆ ಆ ಅರ್ಥ ನೀವು ಮಾಡ್ಕೊಳ್ಳುವಂತ ಸಾಧ್ಯತೆಗಳಿದೆ ಈ ತರದ ಅನುಭವಗಳು ನಿಮ್ ಜೀವನದಲ್ಲಿ ಸಾಕಷ್ಟು ಆಗಿದೆ ನಿಜಾನ ಸುಳ್ಳ ಕಾಮೆಂಟ್ ಮಾಡೋದು ಮರಿಬೇಡಿ ಇನ್ನು ಸಹಜವಾಗಿ ಕೆಲವೊಂದು ಬೇಸರ ಆದಾಗ ಚಿಂತೆಯಲ್ಲಿದ್ದಾಗ ಒಬ್ಬರೇ ಇರಬೇಕು ಯಾವುದೋ ಒಂದು ನಿಮ್ಮದೇ ಆದಂಥ ಒಂದು ಯೋಜನೆಯನ್ನು ರೂಪಿಸ್ಕೋಬೇಕು ಯಾವುದೋ ಒಂದು ಮ್ಯೂಸಿಕ್ ಕೇಳುವಂಥದ್ದು ಒಳ್ಳೆ ಇಷ್ಟವಾದ ಹಾಡು ಕೇಳುವಂಥದ್ದು ಈ ರೀತಿಯಾದಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಕೆಲಸದ ಸ್ಥಳದಲ್ಲಿ ಒಳ್ಳೆ ಫಲಿತಾಂಶಗಳೇ ನಿಮ್ಗೆ ಸಿಗುತ್ತೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ ಧೈರ್ಯವಾಗಿ ಮುನ್ನುಗ್ಗಿ ಏನೋ ನಿಮ್ಮ ಮೇಲೆ ಇರುವಂತಹ ಅಧಿಕಾರಿಗಳು ಅಥವಾ ನಿಮ್ಮ ನಿಮ್ಗಿಂತ ಮೇಲ್ವರ್ಗದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ನಿಮ್ಮ ಬಗ್ಗೆ ಒಂದು ದೃಷ್ಟಿಯನ್ನ ಇಟ್ಟಿರ್ತಾರೆ ಅನ್ನುವಂಥದ್ದನ್ನ ಗಮನದಲ್ಲಿಡಿ ಹಾಗೆ ಈ ಕುರಿತಂತೆ ನೀವೇನು ತಪ್ಪುಗಳನ್ನ ಮಾಡದೆ ನಿಮ್ಮ ಕೆಲಸಗಳ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಪ್ರಯತ್ನವನ್ನ ಮಕರ ರಾಶಿಯವರು ಮಾಡಬೇಕಾಗುತ್ತೆ ವ್ಯಕ್ತಿತ್ವ ಕೂಡ ಇವತ್ತು ಸುಧಾರಿಸುತ್ತೆ ಒಳ್ಳೆ ಗೌರವ ಸಿಗುತ್ತೆ ನಿಮಗೆ ಹೊರಗಡೆನೂ ಕೂಡ ಒಳ್ಳೆ ಗೌರವದಿಂದ ತುಂಬಿರುತ್ತೆ ನಾನಿವತ್ತು ಆ ಪತಿಪತ್ನಿಯರ ಮಧ್ಯದಲ್ಲಿ ತುಂಬಾ ಚೆನ್ನಾಗಿದೆ ಸಹಜವಾಗಿ ನೀವು ಬಹಳ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ವ್ಯಕ್ತಿ ಯಾಕಂತಂದ್ರೆ ಭಾಳಷ್ಟು ಆರ್ಗ್ಯುಮೆಂಟ್ ಮಾಡೋದಾಗಲಿ ಅಥವಾ ನೀವು ಹಿಂಗೆ ಇರಬೇಕು ಅನ್ನುವಂಥದ್ದು ವಿಚಾರಗಳಿಲ್ಲ ಹೆಂಗೆ ಸಿಚುವೇಶನ್ ಇದೆ ಹಂಗೆ ಅಡ್ಜಸ್ಟ್ ಆಗುವಂಥ ವ್ಯಕ್ತಿಗಳು ಮಕರ ರಾಶಿಯವರು ಅಂತ ಹೇಳ್ಬೋದು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ಸ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಈ ದಿನದ ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ನೋಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಅದೃಷ್ಟದ ಸಂಖ್ಯೆ ಎಂಟು ಕುಂಭರಾಶಿ ಕುಂಭರಾಶಿ ಅವರಿಗೆ ನೋಡಿ ಸಾಕಷ್ಟು ಕೆಲಸದ ಒತ್ತಡ ಇರುತ್ತೆ ಬೆಳಿಗ್ಗೆ ಇವತ್ತು ಬೇಗನೆ ಹೇಳ್ತೀರಿ ಬಹಳಷ್ಟು ಕೆಲಸ ಇದೆಯಪ್ಪ ನಾನು ಬೇಗನೆ ಹೋಗ್ಬೇಕು ಆಫೀಸಿಗೆ ಹೋಗ್ಬೇಕು ಕೆಲಸಕ್ಕೆ ಹೋಗ್ಬೇಕು ನನಗೆ ದೈನಂದಿನ ಕೆಲಸವನ್ನು ನಾನು ಫಾಸ್ಟಾಗಿ ಮಾಡಬೇಕು ಬಹಳ ವರ್ಕ್ ಲೌಡ್ ಇದೆ ಅನ್ನುವಂಥ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿರುತ್ತೆ ಆದರೆ ಫಿಸಿಕಲಿ ಸ್ವಲ್ಪ ವೀಕ್ ಆದವರ ಥರ ಕಾಣ್ತೀರಿ ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ಏಳುವಾಗ ಸ್ವಲ್ಪ ಸುಸ್ತು ಅಂತ ಅನಿಸ್ತದೆ ಬೇಗನೆ ಹೇಳಲಿಕ್ಕೆ ಕಷ್ಟ ಆಗ್ಬೋದು ಆದರೂ ಕೂಡ ಒತ್ತಡದಿಂದ ಹೇಳ್ತೀರಿ ದೈನಂದಿನ ನಿಮ್ಮ ಕೆಲಸಕ್ಕೆ ಹೋಗುವಂಥ ಸಾಧ್ಯತೆಗಳು ಇರುತ್ತೆ ಈ ಸ್ವಲ್ಪ ಸುಸ್ತು ಬೇಸರಗಳ ಮಧ್ಯದಲ್ಲಿಯೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ ಅಂಥದ್ದೇನು ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಇನ್ನು ನಿಮಗೆ ಮದುವೆ ಆಗಿಲ್ಲ ಅಂತಂದರೆ. ಆ ಮದುವೆ ಬಗ್ಗೆ ಏನಾದರೂ ಪ್ರೊಸೆಸ್ ನಡೆಯುವಂಥದ್ದು ಮಾತುಕತೆ ನಡೆಯುವಂಥದ್ದು ಅಥವಾ ಎಲ್ಲೋ ನಿಮಗೆ ಅರಿವಿಲ್ಲದಂತೆ ಮನೆಯಲ್ಲೋ ಅಥವಾ ಹೊರಗಡೆನೋ ಅದ್ರ ಬಗ್ಗೆ ಮಾತುಕತೆ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗದೆ ಇದ್ರೂ ಕೂಡ ಒಂದು ಹಂತದಲ್ಲಿ ಚೆನ್ನಾಗಿದೆ ಮದುವೆ ವಿಚಾರವಾಗಿ ಏನು ನಿಮಗೆ ಮದುವೆ ಆಗಿದ್ರೆ ಮಕ್ಕಳ ವಿಚಾರ ಬಗ್ಗೆ ಚಿಂತೆಯನ್ನು ಮಾಡುವಂತಹ ಸಾಧ್ಯತೆಗಳಿದೆ ಮಕ್ಕಳು ಓದಿದ್ದಾರೆ ಅವರಿಗೆ ಕೆಲಸ ಸಿಗುತ್ತೋ ಇಲ್ಲೋ ಅಥವಾ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಹಾಕಿದ್ದೀನಿ ಓದು ಅವರಿಗೆ ತಲೆಗೆ ಹತ್ತುತ್ತೋ ಇಲ್ಲೋ ಅಥವಾ ಮಕ್ಕಳಿಗೆ ಮದುವೆ ಮಾಡಬೇಕು ಅದ ಆಗುತ್ತಾ ಇಲ್ಲ ಈ ರೀತಿಯಾದಂತಹ ಮಕ್ಕಳಿಗೆ ಸಂಬಂಧಿಸಿರುವಂತಹ ಚಿಂತೆ ಅಥವಾ ಅವರಿಗೆ ಬೇಕು ಬೇಡಗಳು ಅವ್ರಿಗೆ ಇಷ್ಟವಾಗಿರುವಂತಹ ವಸ್ತುಗಳನ್ನ ಕೊಡಿಸಿಕೊಡುವಂಥದ್ದು ಈ ರೀತಿಯಾಗಿ ಕೆಲವೊಂದು ಪ್ರೋಸೆಸ್ಗಳು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಇವತ್ತು ಮನೆಯಲ್ಲಿರುವಂತಹ ಯಾವುದೇ ಸದಸ್ಯರಿಗೋಸ್ಕರ ಆರೋಗ್ಯದ ಬಗ್ಗೆ ಚಿಂತೆ ಮಾಡಬಹುದು ಕೆಲವೊಂದು ದುಡ್ಡು ಕೂಡ ಖರ್ಚು ಮಾಡಿಕೊಳ್ಳುವಂತಹ ಸಂದರ್ಭಗಳು ಬರ್ಬೋದು ಇನ್ನು ಸಂಬಂಧಗಳು ಚೆನ್ನಾಗಿ ಸುಧಾರಣೆ ಆಗತ್ತೆ ಇವತ್ತು ಯಾಕಂದ್ರೆ ಯಾರ ಜೊತೆನೋ ಮಾತಾಡಿಲ್ಲ ಅಂತಂದ್ರೆ ಇವತ್ತು ಮಾತುಕತೆ ಆಗ್ಬೋದು ಒಳ್ಳೆ ಬಾಂಧವ್ಯ ಬೆಸಿಬಹುದು ಹಾಗಾಗಿ ಸಂಬಂಧಗಳಲ್ಲಿ ಒಳ್ಳೆ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಇನ್ನು ಈ ಪ್ರೇಮಿಗಳಿಗೆ ಒಳ್ಳೆಯ ದಿನ ಯಾಕಂತಂದ್ರೆ ಏನಾದರೂ ನಿರ್ಧಾರ ತೆಗೆದುಕೊಳ್ಳಕ್ಕೆ ಒಳ್ಳೆ ದಿನ ಮದುವೆ ವಿಚಾರವಾಗಿಯೂ ಕೂಡ ಕೆಲವೊಂದು ಪ್ರೋಸೆಸ್ಗಳು ಪ್ರೇಮಿಗಳ ಮಧ್ಯದಲ್ಲಿ ನಡೆಯುವಂತಹ ಸಾಧ್ಯತೆ ಮಾತುಕತೆಗಳು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ನೀವು ಕೆಲಸದ ಸ್ಥಳಕ್ಕೆ ಹೋಗ್ತಾ ಇದ್ದೀರಾ ನೀವು ಯಾವುದೇ ಚಿಕ್ಕ ಮಾಡಲಿ ದೊಡ್ಡದೇ ಮಾಡಲಿ ವ್ಯಾಪಾರ ಮಾಡಲಿ ವಹಿವಾಟು ಮಾಡಲಿ ಏನೇ ಮಾಡಲಿ ಆ ಕೆಲಸದಲ್ಲಿ ನಿಮಗೆ ಸಹೋದ್ಯೋಗಿಗಳಿಂದ ಒಳ್ಳೆ ಬೆಂಬಲ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಇನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಯಾರಾದರೂ ವ್ಯಕ್ತಿಗಳು ನಿಮ್ಮೊಂದಿಗೆ ಸಮಯವನ್ನ ಕಳೀಲಿಕ್ಕೆ ಬಯಸ್ತಾರೆ ಇವತ್ತು ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಎಲ್ಲ ಹೊರಗಡೆ ಹೋಗ್ಬೋದು ಅಥವಾ ಫಿಲ್ಮ್ಗೆ ಗೆ ಹೋಗ್ಬೋದು ಪಾರ್ಕ್ ಹೋಗ್ಬೋದು ಕ್ರೀಡಾಂಗಣಕ್ಕೆ ಹೋಗ್ಬೋದು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಈ ರೀತಿ ಆಗಿರತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದು ಕೂಡ ತುಂಬಾ ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆ ಫಲಗಳು ಮಾನಸಿಕವಾಗಿಯೂ ಕೂಡ ನೀವು ಮೆಂಟಲಿ ರಿಲೀಫ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತೆ ನೀವು ಒಳಗೆ ಒಂದು ನೋವಿದೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ನನ್ಗೆ ಒಳ್ಳೇದೇ ಆಗ್ತಾ ಇಲ್ಲ ಕೈಯಲ್ಲಿ ದುಡ್ಡೇ ನಿಲ್ಲಿರ್ತಾ ಇಲ್ಲ ಮಾಡೋ ಕೆಲಸವೇ ಆಗ್ತಾ ಇಲ್ವಲ್ಲ ಅನ್ನುವಂತ ಬೇಸರಗಳು ಕುಂಭರಾಶಿಯವರಲ್ಲಿ ಸಹಜವಾಗಿ ಇರುತ್ತೆ ಯಾಕಂತಂದ್ರೆ ಕುಂಭರಾಶಿಯವರು ಇಷ್ಟಕ್ಕೆ ಅಷ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥದ್ದಲ್ಲ ಮಾಡಿದ್ರೆ ಪರಿಪೂರ್ಣವಾಗಿ ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅನ್ನುವಂತಹ ಪ್ಲಾನ್ ಇಟ್ಟುಕೊಂಡಿರುವಂತಹ ವ್ಯಕ್ತಿಗಳು ನಿಜ ಸುಳ್ಳ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕಂದ್ರೆ ನಿಮ್ ಕಾಮೆಂಟ್ ನಮ್ಗೆ ಮುಖ್ಯ ಆಗುತ್ತೆ ಇನ್ನು ಇವತ್ತು ಪತ್ನಿಯರು ಚೆನ್ನಾಗಿರ್ತೀರಿ ಪ್ರೇಮಿಗಳು ಚೆನ್ನಾಗಿರ್ತೀರಿ ಕೆಲಸನು ಚೆನ್ನಾಗಿರುತ್ತೆ ಆರೋಗ್ಯದ ಬಗ್ಗೆ ಕಾಳಜಿ ಇಡಬೇಕು ಬಹಳ ಸ್ಪಷ್ಟವಾಗಿದೆ ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲು ಈ ವಿಡಿಯೋ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂಥದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಮೀನರಾಶಿ ಮೀನರಾಶಿಯವರಿಗೆ ಇವತ್ತು ನೋಡಿ ಬೇರೆಯವರ ಕೆಲಸಗಳಲ್ಲಿ ಬೇರೆಯವರ ವಿಚಾರಗಳಲ್ಲಿ ಬೇರೆಯವರ ಸಮಸ್ಯೆಗಳಲ್ಲಿ ಬೇರೆಯವರ ವಿಚಾರಗಳಲ್ಲಿ ನೀವು ಭಾಗವಹಿಸ್ತೀರಿ ಬೇರೆಯವರ ಸಮಸ್ಯೆಯನ್ನು ಸರಿ ಮಾಡ್ತೀರಿ ಬೇರೆಯವ್ರ ಪ್ರಾಬ್ಲಮ್ ಅನ್ನ ನೀವು ಕೇಳ್ತೀರಿ ಬೇರೆಯವರಿಗೆ ಸ್ಪಂದಿಸುವಂತಹ ರೀತಿ ಇದೆಯಲ್ಲ ಅದು ನಿಮಗೆ ಸಂತೋಷವನ್ನ ಕೊಡುತ್ತೆ ಆನಂದವನ್ನ ಕೊಡುತ್ತೆ ಇವತ್ತು ಬೆಳಿಗ್ಗೆ ಬೇಗ ಹೇಳ್ತೀರಿ ದೈನಂದಿನ ಚಟುವಟಿಕೆಗಳು ತುಂಬಾ ಫಾಸ್ಟ್ ಆಗಿ ನಡೀತಾ ಇರುತ್ತೆ ಸ್ವಲ್ಪ ಕೆಲಸದ ಒತ್ತಡ ಅಂತ ಸ್ಟಾರ್ಟಿಂಗ್ ಅಲ್ಲಿ ಅನ್ಸಿದ್ರು ಕೂಡ ಆಮೇಲೆ ಸರಿ ಆಗುತ್ತೆ ಇನ್ನು ನೀವು ಹೂಡಿಕೆ ಮಾಡತಕ್ಕಂತ ಕೆಲಸ ಇದೆಯಲ್ಲ ಪ್ರಯೋಜನವನ್ನ ಕೊಡುತ್ತೆ ಬಹಳ ದಿನಗಳಿಂದ ನೀವು ಕಷ್ಟಪಟ್ಟಿದ್ರೆ ಅದ್ರಗೋಸ್ಕರ ನೀವು ಬಹಳ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಇವತ್ತು ಏನೋ ಒಂಥರ ಒಂದು ಒಳ್ಳೆ ಟ್ರ್ಯಾಕಿಗೆ ಬೆಳುವಂತಹ ಸಾಧ್ಯತೆಗಳು ಒಂದು ಒಳ್ಳೆ ಹಂತಕ್ಕೆ ಬರುವಂತಹ ಸಾಧ್ಯತೆಗಳು ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ಪ್ರಯೋಜನಗಳು ಸಿಗುವಂತಹ ಸಾಧ್ಯತೆಗಳು ಇದೆ ನಾನು ಸ್ಟಾರ್ಟಿಂಗಲ್ಲಿ ಮೀನ್ ರಾಶಿಯವರು ಬೇರೆಯವ್ರ ಪ್ರಾಬ್ಲಮ್ ಅಂತಂದ್ರೆ ಅವ್ರ ಪ್ರಾಬ್ಲಮ್ ಅಂತಾನೆ ತಿಳ್ಕೊಂಡ್ಬಿಡ್ತಾರೆ ಬೇರೆಯವ್ರ ಕಷ್ಟ ಅಂದ್ರೆ ನನ್ ಕಷ್ಟ ಅಂತಾನೆ ತಿಳ್ಕೊಂಡ್ಬಿಡ್ತಾರೆ ಯಾರೋ ಬಂದು ಏನೋ ಪ್ರಾಬ್ಲಮ್ ಹೇಳಿದ್ರ ತಕ್ಷಣ ಕೈಯಿಂದ ದುಡ್ಡು ಖರ್ಚು ಮಾಡಿದ್ರು ಪರವಾಗಿಲ್ಲ ಅವರಿಗೆ ಸ್ಪಂದಿಸುವಂತಹ ರೀತಿ ಇದೆಯಲ್ಲ ಅದು ಮೀನರಾಶಿಯವರಿಗೆ ಕರಗತವಾಗಿ ಬಿಟ್ಟಿರ್ತಕ್ಕಂಥದ್ದು ನಿಜನಾ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಏನು ಕೆಲಸದ ಒತ್ತಡ ಸಹಜವಾಗಿ ಇರುತ್ತೆ ಮನಸ್ಸಿನ ಮೇಲೆ ಬಹಳ ಆವರಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಆಗುತ್ತೋ ಇಲ್ಲೋ ಇವೆಲ್ಲ ಕೆಲಸ ಜಂಜಾಟಗಳಿದೆ ತೊಂದರೆಗಳಿದೆ ಒತ್ತಡಗಳಿದೆ ಇದನ್ನೆಲ್ಲ ನಾನು ಸರಿ ಮಾಡ್ತೀನೋ ಏನಿಲ್ಲ ಅಂತಾನೆ ಹೇಳ್ತೀರಿ ಬಡಬಡ ಇಸ್ತಾ ಆದರೆ ದಿನ ಕಳೆದಂತೆ ಹಂತ ಹಂತವಾಗಿ ಹಂತ ಹಂತವಾಗಿ ಆ ಸಮಸ್ಯೆಯನ್ನ ಸರಿ ಮಾಡ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಒಂದು ಉತ್ಸಾಹ ಇರುತ್ತೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಒಂದು ಸಮಯ ಪ್ರಜ್ಞೆ ಅನ್ನುವಂಥದ್ದಿರುತ್ತೆ ಆ ಕ ಆ ಒಂದು ಸಮಯ ಪ್ರಜ್ಞೆ ಇದೆಯಲ್ಲ ನಿಮ್ಮನ್ನ ಗೆಲ್ಲಿಸೋದಕ್ಕೆ ಪ್ರೇರೇಪಣೆಯನ್ನು ಕೊಡುತ್ತೆ ಇದು ನಿಮ್ಮ ಜೀವನದಲ್ಲಿ ಯಾವತ್ತೂ ಅಳವಡಿಸ್ಕೊಂಡ್ರೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇದು ನಿಮ್ಮ ಗಮನಕ್ಕಿರಲಿ ಇನ್ನು ಈ ಈ ವೈವಾಹಿಕರು ಮದುವೆ ಆಗಿದ್ರೆ ಮದುವೆ ವಿಚಾರಗಳಲ್ಲಿ ಪತಿ ಪತ್ನಿಯರ ವಿಚಾರಗಳಲ್ಲಿ ಯಾವುದೋ ಒಂದು ಮಾತುಕತೆಗಳಾಗುವಂಥದ್ದು ಮನಸ್ತಾಪಗಳಾಗುವಂಥದ್ದು ಸಣ್ಣದಾಗಿ ಸ್ವಲ್ಪ ಮುನಸಿಗೆ ಕಾರಣ ಆಗುವಂಥ ಸಾಧ್ಯತೆಗಳು ಇರುತ್ತೆ ಆದರೆ ಅದು ತಾತ್ಕಾಲಿಕವಾಗಿರುತ್ತೆ ಆಮೇಲೆ ಸಾಯಂಕಾಲ ಅನುಷ್ಠತಿಗೆ ಸರಿಯಾಗುತ್ತೆ ಸಾಯಂಕಾಲ ನಿಮ್ಗೆ ಟೈಮ್ನು ಉಳಿತದೆ ಆ ಉಳಿದಿರುವಂಥ ಸಮಯದಲ್ಲಿ ಆ ಎಲ್ಲ ಸಮಸ್ಯೆಗಳನ್ನ ರಿಕವರಿ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ನಿಮ್ಮ ಪತಿ ಇರ್ಬೋದು ನಿಮ್ಮ ಪತ್ನಿ ಇರ್ಬೋದು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಪ್ರೇಮಿಗಳಿಗೆ ವಿಶೇಷವಾಗಿ ಪ್ರೇಮಿಗಳಿಗೆ ಈ ಕೋಪದಿಂದ ಏನೋ ಒಂದು ಹೇಳಿ ಮನಸ್ಸಿಗೆ ಬೇಸರವನ್ನ ಮಾಡುವಂತ ಸಾಧ್ಯತೆಗಳಿದೆ ಇದ್ರ ಬಗ್ಗೆನು ಕೂಡ ನೀವು ಎಷ್ಟು ಇದನ್ನ ನೋಡಿದ ಮೇಲೂ ನೀವು ಅನ್ನೋದು ನಿಮಗ್ ಬಿಟ್ಟಿದ್ದು ಆ ಪ್ರಕಾರ ನೀವು ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು ಇವತ್ತು ಆರೋಗ್ಯ ಬಗ್ಗೆ ಇರ್ಬೋದು ಕೆಲಸದ ಬಗ್ಗೆ ಇರ್ಬೋದು ಅಥವಾ ನೀವು ನಿರ್ಧಾರ ತೆಗೆದುಕೊಳ್ಳುವಂಥದ್ರ ಬಗ್ಗೆ ಇರ್ಬೋದು ತುಂಬ ಅತ್ಯುತ್ತಮವಾದಂಥ ಫಲ ಇದೆ ಅನ್ನುವಂಥದ್ದಂತೂ ಬಹಳ ಸ್ಪಷ್ಟವಾಗಿದೆ ಆ ನಾನು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸಬೇಕು ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನಮ್ಮ ಚಾನೆಲ್ ಅನ್ನು ಮೊದಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮಾಡಿಬಿಡಿ ಯಾಕಂದ್ರೆ ನೀವು ನೀವು ನಮ್ಮ ಜೊತೆಯಲ್ಲಿ ಇರಬೇಕು ಅದೇ ನಮ್ಮ ಖುಷಿ ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ